ब्रह्मादिभ्यो ब्रह्मविद्या संप्रदायगतभ्यो विशेषिभ्यो ಪೂರ್ವಪಕ್ಷಿ ಏನಂತಿದ್ದಾನೆ, ಆಮರಣಾಂತವಾದ ವಿದ್ಯಾ ಸಂತತಿ. ವಿದ್ಯೆನೇನೋ ಆತ್ಮೀಕತ್ವ ಜ್ಞಾನ, ಆ ಜ್ಞಾನ ಒಂದ್ಸಲ ಮಾಡ್ಕೊಂಡ್ರು ಆಗಲಿಲ್ಲ. ಈಗ ಒಂದು ಲೆಕ್ಕ ಗೊತ್ತಾದ್ರೆ ಹತ್ಮತ್ತ ಲೆಕ್ಕ ಜ್ಞಾಪ ಮಾಡ್ಕೊತಾ ಇರ್ಬೇಕು, ಇಲ್ಲ ಮರ್ಸೋಗ್ಬಿಡುತ್ತೆ. ಅವತ್ತು ಲೆಕ್ಕ ಮಾಡದೆ ಕಂಡ್ರೆ ಇವಾಗ ಬರ್ತಾನೆ ಇಲ್ಲ ಅಂತ ಆಗ್ಬಿಡುತ್ತೆ. ಲೆಕ್ಕ ಮಾಡಿದ್ದನ್ನ ಹೇಗೆ ಮತ್ತೆ ಜಾಪ ಮಾಡ್ಕೋತ ಜಾಪ ಮಾಡ್ಕೋತಾ ಅದನ್ನ ಉಳಿಸ್ಕೋಬೇಕೋ. ಹಾಗೆ ಆತ್ಮಜ್ಞಾನವಾದರೂ ಅದು ಅನಾತ್ಮ ಪ್ರತಿಜ್ಞೆ ಎಳೆಯಲ್ಪಟ್ಟು ದುರ್ಬಲವಾಗಿ ಮರ್ತೋಗ್ಬಿಡ್ಬೋದು. ಆಗ ಏನ್ ಮಾಡ್ಬೇಕು, ಆ ವಿದ್ಯಾಪ್ರತಿಯ ಸಂತತಿಯನ್ನ ಬೆಳೆಸ್ಬೇಕು, ಆ ಪ್ರವಾಹ ಬೆಳೆಸ್ತಾ ಹೋಗ್ಬೇಕು ಅಂತ ಪೂರ್ವಪಕ್ಷಿ. ಅದಕ್ಕಂದ್ರೆ ನೀವು ವಿದ್ಯಾಪ್ರತಿಯ ಸಂತಾನ ಮಾಡ್ಬೇಕು ಅಂತಂದ್ರೆ ಅದು ಎಷ್ಟು ನೀವು ನಿರ್ಣಯ ಮಾಡದೇ ಇದ್ದಾಗ, ಆ ಸಂತಾನವನ್ನು ನಡೆಸೋರು ಕೆಲವು ಜನ ಐದು ವರ್ಷ ನಡೆಸ್ತಾರೆ, ಕೆಲವು ಜನ 10 ವರ್ಷ ನಡೆಸ್ತಾರೆ, ಕೆಲವು ಜನ 20 ವರ್ಷ ನಡೆಸ್ತಾರೆ. ಯಾರಿಗೆ ಮೋಕ್ಷ? ಮನೆ ಇನ್ನೇನು ಇನ್ನು 2-3 ವರ್ಷಕ್ಕೆ ಸಾಯ್ತಾನೆ ಅನ್ನೋದು ಜ್ಞಾನ ಆಯ್ತು. ಅವ್ರು 2-3 ವರ್ಷ ಮಾತ್ರ ಸಂತತಿ ಮಾಡ್ತಾರೆ, ಅವ್ರಿಗೆ ಅಷ್ಟಕ್ಕೆ ಮೋಕ್ಷ. 30ಕ್ಕೆ ಜ್ಞಾನ ಆಯ್ತು, ಅವ್ರು 30 ವರ್ಷ ಸಂತತಿ ಪ್ರತ್ಯಪ್ರಬೇಕು, ಅವ್ರಿಗೆ ಅಷ್ಟು ಚೊಕ್ಕ. ಇನ್ನು ಬೇಗ ಆಯ್ತು, ಅದನ್ನು ಜಾಸ್ತಿ ಚೀಸ ಮಾಡ್ಬೇಕು. ಹೀಗಾಗ್ಬಿಡುತ್ತೆ ಅವಾಗ. ಅವನು ಹೇಳ್ತಾನೆ ಅದು ಅನಾಥ ಪ್ರತ್ಯಯ ಇಲ್ಲ, ಅದು ಲೌಕಿಕವಾದ ವ್ಯವಹಾರ. ಅದು ಆ ಕಡೆ ಗಮನ ಕೊಟ್ಟಾಗ ಇದು ಮರ್ಸೋಗ್ಬಿಡತ್ತೆ. ಹೆಂಡತಿ ಮುಖ ನೋಡ್ಕೊಳ್ಳೆ, ಮಕ್ಕಳ ಮುಖ ನೋಡ್ಕೊಳ್ಳೇನೆ, ಮತ್ತೆ ಇಲ್ಲೇ ವ್ಯವಹಾರ ಮಾಡ್ತಿದ್ದೆ, ದುಡ್ಡು ಮುಖ ನೋಡ್ಕೊಳ್ಳೆ, ಅವ್ನಿಗೆ ಎಷ್ಟು ಕೊಡ್ಬೇಕಪ್ಪ, ಅದಾಗ 500 ರೂಪಾಯಿ ತಗೋಪ್ಪ ಅಂತ 500 ಎಣಿಸುವಾಗ, 500 ರೂಪಾಯಿ ಎಣಿಸುವಾಗ ವಿದ್ಯಾ ಪ್ರತ್ಯಯ ಇರಲ್ಲ. 500 ರೂಪಾಯಿ 100 ರೂಪಾಯಿ ಎಣಿಸುವಾಗ ಏನಾಗುತ್ತೆ, 500 ರೂಪಾಯಿ 100 ರೂಪಾಯಿ ಗಮನ ಕೊಡ್ತಿಲ್ಲ. ಅವಾಗೇನಾಯ್ತು, ವಿದ್ಯಾ ಪ್ರತ್ಯಯ ಮರೆ ಆಯ್ತು. ಅವಾಗ ಮತ್ತೆ ನಿಮ್ಗೆ ಅದು ಆಗದೇ ಇರುವ ಹಾಗೆ ವಿದ್ಯಾ ಪ್ರತ್ಯಯ ಸಂತತಿಯನ್ನು ಮಾಡ್ಕೊಬೇಕು. ಏನೋ ಕೆಲಸ ಮಾಡ್ತಿರ್ತೀವಿ ಜ್ಞಾನ ಆದ್ಮೇಲೆ, ಆ ಕೆಲಸಗಳಿಗೆ ಗಮನ ಕೊಡ್ತೀರ, ಆ ಕೆಲಸಗಳಿಗೆ ಗಮನ ಕೊಡ್ಬೇಕು, ಏನಾಗುತ್ತೆ, ಗಮನ ಆ ಕಡೆ ಹೋಗುತ್ತೆ ಹೊರತು ವಿದ್ಯಾಪ್ರತಿ ಕಡೆ ಗಮನ ಇರಲ್ಲ. ಅವಾಗ ಏನಾಗುತ್ತೆ, ಅದು ದುರ್ಬಲ ಆಗುತ್ತೆ, ಹೋಗ್ಬಿಡುತ್ತೆ ಅಂತ ಅವನು. ಅದಕ್ಕಂತಿದ್ದಾರೆ, ಪ್ರತ್ಯಯದ ಸಂತಾನವನ್ನು ಒಪ್ಕೊಂಡ್ರೆ ಅದು ಇಷ್ಟು ಅನ್ನೋದನ್ನ ನಿರ್ಣಯ ಮಾಡದೇ ಇರೋದ್ರಿಂದ ಶಾಸ್ತ್ರಾರ್ಥ ನಿರ್ಣಯವಾಗಲ್ಲ ಅಂತ ಒಂದು. ಅಷ್ಟೇ ಅಲ್ಲ, ಇಷ್ಟು ಪ್ರತ್ಯಯ ಸಂತತಿ ಅವಿದ್ಯಾ ಕಲಿಯುತ್ತೆ, ಇಷ್ಟು ಕಲಿಯಲ್ಲ ಅಂತ ಹೇಳಿ ಗೊತ್ತು ಮಾಡಿಲ್ವಾದ್ರಿಂದ ಶಾಸ್ತ್ರಾರ್ಥ ನಿರ್ಣಯ ಆಗಲ್ಲ. ಎಷ್ಟು ಪ್ರತ್ಯಯ ಸಂತತಿ ಅವಿದ್ಯಾ ಕಲಿಯುತ್ತೆ, ಎಷ್ಟು ಪ್ರತ್ಯಯ ಸಂತತಿ ಅವಿದ್ಯಾ ಕಲಿಯಲ್ಲ, ಅದೇನ್ ಗೊತ್ತು ಮಾಡ್ತೀಯಾ? ಯಾವನೊಬ್ಬ ಚಿತ್ತಾಸ್ಯ ಅಂತ ಕಾಲೇಪಿ ಅಂತ, ಅವ 80 ವರ್ಷಕ್ಕೆ ಜ್ಞಾನ ಆಯ್ತು, ಅವ 1-2 ವರ್ಷ ಹೋಗ್ಬಿಟ್ಟ. ಅವನು ಅಷ್ಟು 1-2 ವರ್ಷ ಮಾಡಲು ಸಾಕು ಅವನಿಗೆ ವಿದ್ಯಾಪ್ರತಿಯ. ಒಬ್ಬನಿಗೆ 40ಕ್ಕಾಯ್ತು, ಒಬ್ಬನಿಗೆ 60ಕ್ಕಾಯ್ತು, ಒಬ್ಬನಿಗೆ 50ಕ್ಕಾಯ್ತು, ಒಬ್ಬನಿಗೆ 70ಕ್ಕಾಯ್ತು. ಅವರವ್ರ ಬೇಗ ಆಗಿ ತಪ್ಪು ಹಂಗೆ ಆಯ್ತು. ಅವಾಗ ಯಾರಿಗೆ ಬೇಗ ಆಗತ್ತೋ ಅವ್ರು ಅಷ್ಟು ದಿವಸ ಮಾಡ್ಬೇಕಾಗತ್ತೆ, ಯಾರು ಕೊನೆಯದಾಗತ್ತೋ ಅವ್ರಿಗೆ ಚೂರೆ ಮಾಡಿದ್ರೆ ಆಯ್ತು. ಹೀಗಾಗ್ಬಿಡುತ್ತೆ ಅಲ್ಪವಾಗಿರೋದು. ಅವಾಗ ಏನಾಗುತ್ತೆ, ಶಾಸ್ತ್ರಾರ್ಥವು ನಿರ್ಣಯವಾಗದೆ ಇರುವಂತಹದ್ದು ಅಂತ ಆಗ್ಬಿಡುತ್ತೆ. ತಚ್ಚ ಅನಿಷ್ಟಂ, ಅದು ಯಾರಿಗೂ ಇಷ್ಟವಲ್ಲ, ಒಪ್ಪಿಗೆ ಇಲ್ಲ. ಸ್ವಾಮಿ ಸಂತತಿ ಮಾತ್ರತ್ವೇ ಅವಧಾರಿತ ಏವಾಯ್ತು ಚೇತ್, ನಮ್ಗೆ ಅದಕ್ಕ ಅಲ್ಲ, ಯಾವಾಗ ಜ್ಞಾನವಾಗುತ್ತೋ ಅಲ್ಲಿಂದ ಕೊನೆವರೆಗೂ ಸಂತತಿ ಮಾಡ್ಕೋಬೇಕು ಅಷ್ಟೇ. ಅದು ಶಾಸ್ತ್ರಾರ್ಥ, ಅದು 20ಕ್ಕಾಯ್ತಾ 30ಕ್ಕಾಯ್ತಾ 40ಕ್ಕಾಯ್ತಾ 50ಕ್ಕಾಯ್ತಾ ಅಂದ್ರೆ ಅವ್ರವ್ರಿಗಾಗಿದ್ದು. ಸಂತತಿ ಮಾತ್ರವನ್ನ ಮಾಡ್ತಾ ಇರ್ಬೇಕು ಅನ್ನೋದು ಶಾಸ್ತ್ರಾರ್ಥ ಇದೆ, ಅದು ನಿರ್ಣಯ ಆಗುತ್ತಲ್ಲ ಅಂದ. ಆದ್ಯಂತೆಯವರ ವಿಶೇಷ ಅಲ್ಲಯ್ಯ, 20ಕ್ಕಾದ ಜ್ಞಾನಕ್ಕೂ 70ಕ್ಕಾದ ಜ್ಞಾನಕ್ಕೂ ಜ್ಞಾನದಲ್ಲಪ್ಪ ಏನ್ ವ್ಯತ್ಯಾಸಪ್ಪ, ಯಾತಕ್ಕಪ್ಪ ಆವೃತ್ತಿ ಮಾಡ್ಬೇಕು ಅವನು? ಆದಿ ಪ್ರತ್ಯಯ ವಿದ್ಯಾಪ್ರತ್ಯಯ ಅಂತ ವಿದ್ಯಾಪ್ರತ್ಯಯ, ಅಲ್ಲಿ ಏನ್ ವ್ಯತ್ಯಾಸ ಇದೆಯಾ? ಆದಿ ಆದ್ಯಂತೆಯೋ ಅವಿಶೇಷ ಅಂದ್ರೆ ಆದಿ ಪ್ರತ್ಯಯಸ್ಯ ಅಂತ್ಯ ಪ್ರತ್ಯಯಸ್ಯ ವಿಶೇಷ ನಾಸ್ತಿ. ಸರಿ, ಆದಿ ಪ್ರತ್ಯಯ ನೀವ ಅವಿದ್ಯಾ ನಿವರ್ತೈತಿ, ಅಂತ್ಯ ಪ್ರತ್ಯಯ ನಿವರ್ತೈತಿ ಇತ್ಯುಕ್ತ ಕೋ ವಿಶೇಷ? ಮೊದಲನೇ ಸಲ ಹುಟ್ಟಿದ್ದಾದ ಜ್ಞಾನ ಅವಿದ್ಯೆ ಕಳೆಯಲ್ವಂತೆ,
ಸ್ವಸಾಯವಾಗಿ ಉಂಟಾದ ಜ್ಞಾನ ಅವಿದ್ಯಾ ಕಲಿಯುತ್ತಂತೆ. ಆ ಜ್ಞಾನಕ್ಕೂ ಈ ಜ್ಞಾನಕ್ಕೂ ಜ್ಞಾನದಲ್ಲಿ ಏನು ವ್ಯತ್ಯಾಸಕ್ಕಪ್ಪ, ಏನಪ್ಪ ವ್ಯತ್ಯಾಸ ಇದೆ ಜ್ಞಾನದಲ್ಲಿ? ಹಾಗಿದೆ ಮೇಲೆ ಇದ್ಯಾ ಕಲಿಯಲ್ಲ ಅದ್ಯಾ ಕಲಿಯುತ್ತೆ, ಅದು ಕಲಿತ ಇದ್ಯಾ ಕಲಿಯೋದು, ಅದು ಇದು ಕಲಿಯಲ್ಲ ಅದು ಕಲಿಯುತ್ತೆ, ಏನು ಗ್ಯಾರಂಟಿ? ಯಾವುದೋ ಅನುಭವನ ಹೆಂಗೆ ಕೇಳ್ತೀಯ? ಆದ್ಯಂತ ಯೋ ಹೋಗುತ್ತೆ, ಆದ್ಯಂತ ಯೋಹ ಪ್ರತ್ಯಯ ಯೋ ಹೋಗ. ಆದಿಪ್ರತ್ಯ ಮುಂಚೆ ಉಂಟಾದ ಪ್ರತ್ಯಯಕ್ಕೂ ಸಾಯೋಕಾಲ ಉಂಟಾದ ಪ್ರತ್ಯಯಕ್ಕೂ ಪ್ರತ್ಯಯದಲ್ಲಿ ಏನು ವಿಶೇಷವಿಲ್ಲವಾದ್ದರಿಂದ ಅವಾಗ ಕಲಿಯತ್ತೆ ಇವಾಗ ಕಲಿಯಲ್ಲ, ಇವಾಗ ಕಲ್ದಿರತ್ತೆ ಅವಾಗ ಕಲಿಯಲ್ಲ ಅನ್ನೋದೆಲ್ಲ ಬರುತ್ತೆ. ಪ್ರಥಮ ವಿದ್ಯಾ ಪ್ರತ್ಯಯ ಸಂತತಿ ಮರಣಕಾಲಾಂತಾವಾ ವಿಶೇಷಾಭಾವಾತ್ ಆದ್ಯಂತಯೋಃ ಪ್ರತ್ಯಯೋಃ ಪೂರ್ವೋಕ್ತ ದೋಷು ಪ್ರಸಜ್ಜೇಯಾತ. ಮೊದಲನೆಯದಾಗಿರುವಂತಹ ವಿದ್ಯಾಪ್ರತ್ಯಯ ಇವಾಗ ಆತ್ಮಜ್ಞಾನಗಳು ಹೋರಾಯಿದ್ದೀನಿ, ಅಹಂ ಅಸ್ಮಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತೇಳಿ ಜ್ಞಾನ ಆಗಿ ಆ ಪ್ರತ್ಯಯ. ಮರಣ ಕಾಲದಲ್ಲಿ ಇದಾಯ್ತು, ಮುಂದೆ ಮರಣ ಆಗೋಕೆ ಒಂದ್ ದಿವಸನೋ ಒಂದ್ ವಾರನೋ ಒಂದ್ ತಿಂಗಳೋ ಒಂದ್ ವರ್ಷನೋ ಮುಂಚೆ ಆಯ್ತು, ಯಾರಿಗೊಬ್ರಿಗೆ ಆಯ್ತು ಅನ್ಕೋ. ಆ ಮರಣ ಕಾಲ ಅನ್ನೋದಾಗಿಂದ ಆ ಕಾಲದಲ್ಲಾಗಿರ್ತಕ್ಕಂತಹ ಆ ವಿದ್ಯಾಪ್ರತಿಯಲ್ಲಿ ವಿಶೇಷವೇ ಇಲ್ಲವಾದ್ದರಿಂದ ಜ್ಞಾನ ಜ್ಞಾನ ನಾಲ್ಕು ಮೂರು ಏಳು ಅನ್ನೋದು ಬಾಲ್ಯದಲ್ಲಿ ಗೊತ್ತಾಗಿದ್ದಕ್ಕೂ ಮಧ್ಯ ವಯಸ್ಸಲ್ಲಿ ಗೊತ್ತಾಗಿದ್ದಕ್ಕೂ ಸಾಯೋ ಗೊತ್ತಾಗಿದ್ದಕ್ಕೂ ಏನ್ ವ್ಯತ್ಯಾಸ ನಾಲ್ಕು ಮೂರು ಏಳು ಅನ್ನೋದ್ರಲ್ಲೇ ವ್ಯತ್ಯಾಸ ಇದೆಯಾ? ಬಾಲ್ಯದಲ್ಲಿ ಗೊತ್ತಾಕೊಂಡಿದ್ದು, ಇದು ಮಧ್ಯ ವಯಸ್ಸಲ್ಲಿ ಗೊತ್ತಾಕೊಂಡಿದ್ದು, ಇದು ಕೊನೆಗೆ ಗೊತ್ತಾಕೊಂಡಿದ್ದು ಅಂತ ಹೇಳಿ ಆದ್ರೆ ಗೊತ್ತಾಕೊಂಡಿರ್ಬೋದು. ಆ ರಿಸಲ್ಟ್ ಅಲ್ಲಿ ವ್ಯತ್ಯಾಸ ಇದೆ. ಅವ್ರು ಹೇಳ್ತೀನಿ, ಅವ್ರ ಅವಾಗ ಅವ್ನು ನೋಡ್ತಾನೆ ಪ್ರಪಂಚ ಕಡೆ ನೋಡುವ ಅವ್ನು ಏನ್ ನೋಡ್ತಾನೆ ಜ್ಞಾನಿಯನ್ನ, ಅವ್ನು ಬೈತಾನೆ, ಅವ್ನು ಇನ್ನೊಂದು ಜಿಲೇಬಿ ಹಾಕೊಂತಾನೆ ಜ್ಞಾನಿ, ಜ್ಞಾನಿ ಇನ್ನೊಂದು ಜಿಲೇಬಿ ಹಾಕೊಂತಂದ್ರೆ ಏನ್ ಅರ್ಥ ಆಯ್ತು? ಆಸೆ ಬಂತು ತಾನೆ ಅರ್ಥ, ಆಸೆ ಬಂತು ಅಂದ್ರೆ ಏನಾಯ್ತು? ವಿದ್ಯಾಪತಿ ವಿರೋಧ ತಾನೆ ಅದು. ಆ ಶಿಷ್ಯ ಎಲ್ಲ ತಪ್ಪು ಮಾಡ್ಕೊಂಡು ಬೈತಾನೋ ಇಲ್ವ ಜ್ಞಾನಿ? ಹೌದು, ಇವಾಗ ರಾಮಕೃಷ್ಣ ಎಷ್ಟೋ ಸಮಯ ಬೈದಿದ್ದಾರೆ ಅವ್ರನ್ನ, ರಮಣ ಮಹರ್ಷಿಗಳು ಬೈದಿದ್ದಾರೆ, ನಮ್ಮ ಸ್ವಾಮಿಗಳು ಬೈತಿದ್ರು ತಪ್ಪು ಮಾಡಿದಾಗ, ಹಾಗೆ ಒಳ್ಳೇದು ಮಾಡಿದಾಗ ಖುಷಿ ಪಡೋರು ಸಂತೋಷ ಪಡೋರು. ಈಗ ಸಂತೋಷ ಪಡೋದು ಖುಷಿ ಪಡೋದು ಇದೆಲ್ಲ ಅವ್ರಲ್ಲಿ ಕಂಡು ಬಂದಾಗ ಇದೆಲ್ಲ ಜ್ಞಾನಿಗೆ ಇರ್ಬೋದಾ? ಆಗ್ಬೋದಾ ಜ್ಞಾನಿಗೆ? ಇದು ಬಂದ ತಪ್ಪಲ್ವಾ? ಹಂಗ ಹಿಡ್ಕೊಳ್ತಾ ಇದ್ದಾರೆ ಅವರು ಅಷ್ಟೇ. ಆದ್ಯಂತ ಪ್ರತ್ಯಯಗಳಲ್ಲಿ ವಿಶೇಷವಿಲ್ಲವಾದ್ದರಿಂದ ನಾನು ಹಿಂದೆ ಹೇಳಿದ್ದಾದ ದೋಷ ಅಂದ್ರೆ ಶಾಸ್ತ್ರಾರ್ಥ ನಿರ್ಣಯವಾಗಿರೋದು ಒಂದು ದೋಷ, ಆಮೇಲೆ ಇಂತಿಷ್ಟು ಗೊತ್ತಾಡದಿರೋ ದೋಷ, ಎಷ್ಟೊಂದು ಗೊತ್ತಾಡ್ತೀರಾ ಪ್ರತ್ಯ ಸಂತತಿಯನ್ನ? ಆಮೇಲೆ ಶಾಸ್ತ್ರಾರ್ಥ ನಿರ್ಣಯ ಆಗೋದಿಲ್ಲ ನಿಮ್ಮ ಪ್ರಕಾರ, ಇಂತಿಷ್ಟು ನಿರ್ಣಯವಾಗಿರೋದು ಶಾಸ್ತ್ರಾರ್ಥ ಗೊತ್ತಾಗದಿರೋದು, ಎರಡು ದೋಷ ನಿನ್ನ ಪಕ್ಷಕ್ಕೆ ಬಂದೇ ಬರುತ್ತೆ. ಹಾಗಾಗಿ ಅದನ್ನ ಒಪ್ಪಬಾರದು. ಜ್ಞಾನವಾದ ಸಮಸಮಯದಲ್ಲಿಯೇ ಜ್ಞಾನಂಚ ಉತ್ಪದ್ಯಮಾನಂ ತದ್ ವಿಪರೀತಂ ಅಜ್ಞಾನಂ ಅವಶ್ಯಂ ಬಾಧತೆ ಇತ್ಯಭ್ಯುಪಗಮ್ಯಂ. ಅಜ್ಞಾನವನ್ನು ಅವಿದ್ಯೆಯನ್ನು ಬಾಧೆ ಮಾಡಿ ಉಂಟಾಗೋದ್ರಿಂದ ಮತ್ತೆ ಬಾಧಿತವಾದ ವಿದ್ಯೆ ಉಂಟಾಗುತ್ತೆ ಅಂತ ಅರ್ಥ ಏನು? ಅವಿದ್ಯೆ ಇರುವಾಗಲೇ ಒದಗ ಬಂತು ವಿದ್ಯೆ, ಇನ್ನು ವಿದ್ಯೆ ಇರಬೇಕಾದ್ರೆ ವಿದ್ಯೆ ಬರುತ್ತಾ? ಕತ್ತಲೆ ಇರಬೇಕಾದ್ರೆ ಕಟ್ಟ ಒದಗ ಬಂತು ಬೆಳಕು, ಬೆಳಕಿರ್ಬೇಕಾದ್ರೆ ಕತ್ತಲೆ ನುಗ್ಗು ಬರುತ್ತಾ? ಬಾಧಿತತ್ವಾದ ವಿದ್ಯಾಯಾ ವಿದ್ಯಾಂ ಸಾ ನೈವ ಬಾಧತೆ ಸಾಕ ಅವಿದ್ಯ, ಅವಿದ್ಯಾಯಾ ಬಾಧಿತತ್ವಾತ್ ಪುನಃ ಅವಿದ್ಯಾ ವಿದ್ಯಾಂ ನೈವ ಬಾಧತೆ. ಯಾವ ಶ್ಲೋಕ? ಐಷ್ಕರ್ಮ್ಯ ಸಿದ್ಧಿ ಗೊತ್ತಿಲ್ಲ ಓರತ್ತೆ ಹೋಗೋಣ. ವೇದ ಘಟ್ಮಾಣ, ವೇದ ಘಟ್ಮಾಣ ಪಟ 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 ಪಟ. ಇಂದಿನ ದೋಷ ಬಂದು ಅದೇ ಹೋಗುತ್ತೆ ಕಣೆ. ಆದ್ದರಿಂದ ಇದು ಶಂಕರಾಚಾರ್ಯಕ್ಕಾಗಿ ಮಾತ್ರ ಅಲ್ಲ, ಟುಡೇ ಇವತ್ತಿಗೂ ಕೂಡ ಅಹಂ ಬ್ರಹ್ಮಾಸ್ತಿ ಅಹಂ ಬ್ರಹ್ಮಾಸ್ತಿ ಜಪ ಮಾಡಬೇಕು, ಧ್ಯಾನ ಮಾಡಬೇಕು ಅಂತಂತಾರೆ. ಧ್ಯಾನ ಅಂದ್ರೆ ಅವ್ರು ಹೇಳೋದು ಕರ್ತೃತಂತ್ರ ಧ್ಯಾನ, ಅನುಭವ ಕಂಡುಕೊಳ್ಳೋ ಧ್ಯಾನ ಪರವಾಗಿಲ್ಲ ಓಕೆ, ಕರ್ತೃತಂತ್ರವಾಗಿ ಭಾವನಾರೂಪವಾಗಿ ಮಾಡಬೇಕು ಅಂತಾರೆ. ಜಪ ಮಾಡಬೇಕು ಅಂತಾರೆ, ಅಹಂ ಬ್ರಹ್ಮಾಸ್ತಿ ಜಪ ಮಾಡಬೇಕು, ಸತ್ಯಮಸಿ ಜಪ ಮಾಡಬೇಕು ಅಂತಾರೆ. ಎಲ್ಲೂ ವೇದದಲ್ಲಿ ಸ್ಮೃತಿಯಲ್ಲಿ ಭಾಷೆಯಲ್ಲಿ ಅದಕ್ಕೆ ಆಧಾರ ಇಲ್ಲ, ಅದನ್ನ ಹೇಳ್ತಾರೆ. ಇವತ್ತು ಮಠದಲ್ಲಿ ಮಹಾವಾಕ್ಯೋಪದೇಶ ಆಗಿದೆಯಾ? ಮಹಾವಾಕ್ಯೋಪದೇಶ ನಿಮ್ಗೆ ಯಾರು ಮಾಡಿಕೊಟ್ರು? ನೀವು ಎಷ್ಟು ಮಾಡ್ತೀರಾ ಸತ್ಯಮಸಿ ಜಪನ, ಅಹಂ ಬ್ರಹ್ಮಾಸ್ತಿ ಜಪ ಎಷ್ಟು ಮಾಡ್ತೀರಾ?
ಕೈಯ್ಯೋ ಓಂಕಾರ ಜಪ ಮಾಡೋದ್ರು ಒಂದು ಅರ್ಥ ಇದೆ, ಶಾಸ್ತ್ರದಲ್ಲಿ ಪ್ರಾಣನಿಷ್ಠಾ ಜಾಸ್ತಿ. ತತ್ವ ಅನುಸಂಧಾನ ಮಾಡೋಕ್ಕೂ ಓಕೆ ಪರವಾಗಿಲ್ಲ. ಅದು ಬಿಟ್ಟು ಅನುಭವಕ್ಕಾಗಿರ್ತಕ್ಕಂಥ ವಾಕ್ಯ ಜಪ ಮಾಡ್ತೀನಿ ಅಂದರೆ ಮಗಳು ಚೆನ್ನಾಗಿರಲಿ ಅಂತೇಳಿ ಮದುವೆ ಮಾಡಿಕೊಟ್ಟಂತ ಅಳಿಯ ಸಾಯಿಸ್ತೀನಿ ಅಂತಂದ್ರೆ ಮಗಳು ಭಾಳ ಏನಾಗುತ್ತೆ, ಅಳಿಯನ್ನೇ ಕೊಂದು ಬಿಡ್ತೀನಿ ಅಂತ ವಿಷಯ ಆಗ್ಬಿಟ್ಟು ಭಾಳ ಅಳಿಯ ಮನೆ ಬಂದಾಗ. ನೀ ವರಘಾತಾಯ ಕನ್ಯಾ ಉದ್ವಾಹಯಂತಿ ಅಳಿಯ ಸಾಯಿ ಮಗನ ಕೊಡ್ತಾರನ್ನ, ಅಳಿಯ ಸಾಯಿ ಮಗಳು ಕೊಟ್ರೆ ಏನಾಗುತ್ತೆ, ಮಗಳು ಭಾಳ ಏನಾಯ್ತು, ಮಗಳು ಭಾಳ ಹಾಳಾಗುತ್ತಾ. ಸ್ವಾಮಿ ಹಾಗಾದ್ರೆ ಕೆಲಸ ಮಾಡೋಣ, ಈಗ ಜ್ಞಾನಿ ಆದವರಲ್ಲೂ ರಾಗದ್ವೇಷ ಕಂಡು ಬರ್ತಾ ಇದೆ, ಆದ್ರಿಂದ ಜ್ಞಾನವಾದರೂ ವಿದ್ಯೆ ಹೋಗಲ್ಲ ಅಂತ ಕೆಲಸ ಮಾಡಬೇಡ ಅಂತ ಇದ್ದಾರೆ. ಏವಂತರಿ ಅನಿವರ್ತಕ ಏವ ಚೇ, ಹೀಗಾದ್ರೆ ಅಂದ್ರೆ ಎಲ್ಲ ವ್ಯತ್ಯಾಸ ಇಲ್ಲ, ಶಾಸ್ತ್ರಾಸ್ತ್ರ ಭಿನ್ನವಾಗಲ್ಲ, ಇಂತಿಷ್ಟು ಗೊತ್ತಾಗೋದಿಲ್ಲ ಹಾಗನ್ನೋದಾದ್ರೆ ಒಂದು ಕೆಲಸ ಮಾಡೋಣ, ಈ ವಿದ್ಯೆ ಅಜ್ಞಾನ ಕಳೆಯೋದೇ ಇಲ್ಲ. ವಿದ್ಯೆಯೇ ಬೇರೆ, ವಿದ್ಯಾ ಪಡೆದ ವಿದ್ಯೆ ಇರುತ್ತೆ, ವಿದ್ಯಾ ಪಡೆದ ವಿದ್ಯೆ ಇರುತ್ತೆ ಮಾಡಬೇಡ. ಅವಿದ್ಯೆಯಿಂದ ವ್ಯವಹಾರ ಮಾಡ್ತಾರೆ, ವಿದ್ಯೆಯಿಂದ ಆಶ್ರಯ ಕೊಟ್ಟಿರ್ತಾರೆ. ಹಿಂಗೆ ಮಾಡ, ಪಂಡಿತರು ಅಲ್ಲ ವೇದಾಂತ ಪಂಡಿತರು, ಪ್ರವಚನ ಮಾಡ್ತಿರ್ತಾರೆ, ಪಾಠ ಹೇಳ್ತಿರ್ತಾರೆ, ಮತ್ತೆ ವ್ಯವಹಾರ ಮಾಡ್ತಿರ್ತಾರೆ, ಅವ್ರ ಮಕ್ಕಳಾಗ್ತಾ ಇರ್ತಾರೆ, ಅವರು ತೋಟ ಕೊಂಡ್ಕೊಳ್ತಿರ್ತಾರೆ, ಜಮೀನು ಕೊಂಡ್ಕೊಳ್ತಿರ್ತಾರೆ, ಬಿಸ್ನೆಸ್ ಮಾಡ್ತಾನು ಇರ್ತಾರೆ. ಈಗ ವ್ಯವಹಾರದಲ್ಲಿ ಅದನ್ನು ಮಾಡ್ತಿರ್ತಾರೆ, ವೇದಾಂತ ಪಾಠ ಪ್ರವಚನವನ್ನು ಮಾಡ್ತಿರ್ತಾರೆ, ಅದು ಪಾಡಿಗದು ಇದು ಪಾಡಿಗದು ಯಾಕೆ ಮಾಡ್ಕೊಬಾರ್ದು, ಹೀಗೆ ಇದೆಯಲ್ಲ ಲೋಕದಲ್ಲಿ, ಹಿಂಗೆ ಮಾಡಬೇಡ ಅಂತ. ವಿದ್ಯೋತ್ಪತ್ತಿ ಆದರೂ ಅವಿದ್ಯೆ ಹೋಗಲ್ಲ ಅಂತ ಯಾಕೆ ಅರ್ಥ ಮಾಡಬಾರ್ದು. ವಿದ್ಯೋತ್ಪತ್ತಿ ಶಬ್ದಕ್ಕೆ ಅವನ ಅರ್ಥ ಏನೋ ಪಾಂಡಿತ್ಯೋತ್ಪತ್ತಿ ಅಂತ ಅಷ್ಟೇ ಅರ್ಥ. ವಿದ್ಯಾನ ಪಾಂಡಿತ್ಯ ಅಂಚಿಕೊಂಡಿದ್ದಾನೆ ಹೊರತು ವಿದ್ಯೆನ ಅನುಭವ ಬರುವಂತ ಜ್ಞಾನ ಅಂಚಿಕೊಂಡಿಲ್ಲ ಅವನು. ಅನುಭವ ಪರ್ಯಂತ ಅದು ಜ್ಞಾನ ಇಟ್ಕೊಂಡ್ರೆ ಹೋಗಲ್ಲ ಅಂತ ಆಗೋದಿಲ್ಲ. ಅಲ್ಲೇನ್ರಿ ಅನುಭವ ಪರ್ಯಂತವಾದ ಜ್ಞಾನವಾದ್ರೆ ಅವಿದ್ಯೆ ಹೋಗದೆ ಇರುತ್ತಾ, ಸಾಧ್ಯವೇ ಇಲ್ಲ. ಆದ್ರೆ ಅವ್ರೇನು ಅನ್ಕೊಂಡ, ಚೆನ್ನಾಗಿ ತಿಳ್ಕೊಂಡಿದ್ದಾರೆ ವೇದಾಂತ, ತುಂಬಾ ಚೆನ್ನಾಗಿ ಪ್ರವಚನ ಮಾಡ್ತಾರೆ, ಪಾಠ ಹೇಳ್ತಾರೆ, ಎಲ್ಲ ಇದು ಮಾಡ್ತಾರೆ. ಆದ್ರೆ ಮತ್ತೆ ಪಾಠ ಆದ್ಮೇಲೆ ಮಾಮೂಲಂತೆ ನಮ್ಮ ಹಾಗೆ ಬಿಸ್ನೆಸ್ಸು, ವ್ಯವಹಾರ, ಲೌಕಿಕ ಚಿಂತೆ, ಯೋಚನೆ ಅದನ್ನು ಮಾಡ್ತಾರೆ. ಹಾಗಾಗಿ ಅದ್ರ ಪಾಡಿಗೆ ಅದು ಇದ್ರ ಪಾಡಿಗೆ ಇದು ಮಾಡಬೇಡ ಅಂತ ಅವನು ಗುರುಭಿಕ್ಷೆ. ಅನಿವರ್ತಕಃ ಕಃ ವಿದ್ಯಾಪ್ರತ್ಯಃ, ವಿದ್ಯಾಪ್ರತ್ಯಃ ಕಸಿ ಅನಿವರ್ತಕಃ ಅವಿದ್ಯಾಪ್ರತ್ಯಸ್ಯ, ಅವಿದ್ಯಾಪ್ರತ್ಯಃ ಅನ್ಯಃ ವಿದ್ಯಾಪ್ರತ್ಯಃ ಅನ್ಯಃ. ವಿದ್ಯಾಪ್ರತ್ಯೋಪಿ ವರ್ತದೆ, ಅವಿದ್ಯಾಪ್ರತ್ಯೋಪಿ ವರ್ತದೆ, ವಿದ್ಯಾಪ್ರತ್ಯಯೇನ ಅವಿದ್ಯಾಪ್ರತ್ಯಃ ನಿವರ್ತತೆ ಇದು ತಸ್ಯ ಮತಃ. ಮತಂ ಕಸ್ಯ ಪೂರ್ವಪಕ್ಷಿಣಃ. ಈಗಂದ್ರೆ ಏನಂತೀರೋ ಅಂತ ಇದನ್ನು ಪ್ರಶ್ನೆ. ನಾ ತಸ್ಮಾತ್ ಸರ್ವಭವದ ಶ್ರುತೇ ಬಿಜ್ಜತಿ ಹೃದಯ ಗ್ರಂಥಿ ಸತ್ಸಕೋ ಮೋಹ ಕಶೋಕ ಇತ್ಯಾದಿ ಶ್ರುತಿಭ್ಯ. ಅಲ್ಲಯ್ಯ ನೀನ್ ಹಂಗಂದ್ಬಿಟ್ರೆ ಜ್ಞಾನ ಉಂಟಾದ್ರೂ ಅವಿದ್ಯೆ ಹೋಗಲ್ಲ ಅಂತಂದ್ರೆ ಅವನಿಗೆ ತಸ್ಮಾದ ತಸ್ಮಾ ಜ್ಞಾನ, ಆ ಜ್ಞಾನದಿಂದ ಅವನಿಗೆ ಎಲ್ಲವೂ ಆಗಿದ್ದೀನಿ ಅನ್ನುವಂಥ ಅನುಭವ ಆಯಿತು ಅಂತ ಶ್ರುತಿ ಹೇಳ್ತಾ ಇದೆ. ಅದ ವ್ಯರ್ಥ ಆಯ್ತು, ಅದ ಹಾಗೇಳಿದ ದಂಡ ಆಯ್ತು. ತಸ್ಮಾತ್ ಕಸ್ಮಾತ್ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ, ಅದು ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನದಿಂದ ಅವನು ಸರ್ವಾದ್ಬಿಟ್ಟ, ಬ್ರಹ್ಮವು ಎಲ್ಲವೂ ಆಗ್ಬಿಟ್ಟ, ಯಾರು ತಿಳ್ಕೊಳ್ತಾರೋ ಅವರು ಎಲ್ಲವೂ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇರುವಂತಹ ವಾಕ್ಯ ವ್ಯರ್ಥ ಆಗತ್ತೆ. ಇನ್ನೊಂದು ವಾಕ್ಯ ಇದೆ ಮುಂಡುಗದಲ್ಲಿ, ಅವರಿಗೆ ಹೃದಯ ಗ್ರಂಥಿಯು ಅನಾದಿಕಾಲದಿಂದ ಇದ್ದಂತಹ ಅವಿದ್ಯಾ ಕಾಮಕರ್ಮಗಳ ಪ್ರಶಯ ಸಮೂಹ ಇದೆಲ್ಲ ಒಡೆದೋಗುತ್ತೆ, ಅಳಸೋಗುತ್ತೆ, ನಾಶವಾಗುತ್ತೆ ಅಂತ ಮುಂಡುಗು ಶ್ರುತಿ ಹೇಳ್ತಾ ಇದೆ. ಯಾವಾಗ ಜ್ಞಾನವಾದ ಸಮಸಮಯದಲ್ಲಿ ತಸ್ಮಿನ್ ದೃಷ್ಟೇ ಪರಾವರೇ, ಪರಾವರ ಸ್ವರೂಪರಾದ ಪರಮಾತ್ಮ ಕಂಡುಕೊಂಡ ಅಂದ್ರೆ ಹೃದಯ ಗ್ರಂಥಿ ಒಡೆದೋಗುತ್ತೆ, ಸಂಶಯಗಳೆಲ್ಲ ಕತ್ತರಿಸೋಗತ್ತೆ, ಎಲ್ಲಾ ಕರ್ಮಗಳು ಕ್ಷೇಮ ಆಗತ್ತೆ, ಅದೆಲ್ಲ ದಂಡ ಆಗ್ಬಿಡುತ್ತೆ. ಅವಾಗ ಜ್ಞಾನ ಆದ್ರೂ ಅಜ್ಞಾನ ಹೋಗಲ್ಲ ಅಂತಂದ್ರೆ ಬಾಯ್ಬಿಟ್ಟು ಶ್ರುತಿ ಹೇಳ್ತಾ ಇದೆ. ಹಾಗೆ ಇನ್ನೊಂದು ಕಡೆಯಲ್ಲಿ ಅಲ್ಲೇ ಈಶಾವಾಸಿಯಲ್ಲಿ ತತ್ರ ಕತ್ರ ಆತ್ಮೀಕತ್ವ ಜ್ಞಾನ, ಆತ್ಮೀಕತ್ವ ಜ್ಞಾನ ಉಂಟಾದಾಗ ಅಲ್ಲಿ ಮೋಹವೆಲ್ಲಿ ಶೋಕವೆಲ್ಲಿ, ಇದು ಆಕ್ಷೇಪ ಪ್ರಶ್ನೆ ಅಲ್ಲ. ಏ ಆತ್ಮಜ್ಞಾನ ಆಯ್ತು ಅಂದ್ರೆ ಶೋಕ ಮೋಹ ಎಲ್ಲಿಂದ ಬರುತ್ತೆ, ನನಗೆ ಹೆಂಗೋ ಬರುತ್ತೆ, ಎಲ್ಲ ಶೋಕಮೋಹ ಅಂತ ಈ ರೀತಿ ಕೇಳ್ತಾ ಇರುವಂತಹ ವಾಕ್ಯಗಳು ದಂಡ ಆಗತ್ತೆ ಕಣಯ್ಯ. ಯಾವಾಗ ವಿದ್ಯೆ ಉಂಟಾದ್ರೂ ವಿದ್ಯೆ ಹೋಗಲ್ಲ ಅಂತಾದ್ರೆ ಅವಿದ್ಯಾ ಅನಿವರ್ತಕ, ವಿದ್ಯೆಯು ಅವಿದ್ಯಾ ನಿವರ್ತಕವಲ್ಲ, ಅವಿದ್ಯೆನ ಕಳೆಯಲ್ಲ, ಅದ್ ಪಕ್ಕ ಕಳಪಾಳಿಗಿರುತ್ತೆ, ಇದ್ರ ಪಕ್ಕ ಇದಿರುತ್ತೆ ಅಂತ ಆಗ್ಬಿಟ್ರೆ ಈ ವಾಕ್ಯಗಳು ದಂಡ ಆಗತ್ತಲ್ಲ ಅಂತ ಸಿದ್ಧಾಂತಿ ಹೇಳ. ಅದಕ್ಕೆ ಮತ್ತೆ ಉತ್ತರ ಕೊಡ್ತಾನೆ ಸ್ವಾಮಿ, ಅರ್ಥವಾದ ಆಯ್ತು ಜ್ಞಾನ ಹೋಗಕ್ಕೆ ಹೇಳಿದಷ್ಟು ಅದು ಆಗತ್ತೆ ಅಂತೇನಲ್ಲ, ಆ ವಾಕ್ಯಕ್ಕೆಲ್ಲ ಅರ್ಥವಾದ ಮಾಡಬೇಡ. ಯಾವ ವಾಕ್ಯಕ್ಕೆ
ತಸ್ಮಾತ್ ಸರ್ವಭೌತ ವಾಕ್ಯ, ಬೀಜೇಯ ಗ್ರಂಥಿ ವಾಕ್ಯ, ಸತ್ತಕೋ ಮೋಹಕ ಶೋಕ ವಾಕ್ಯ, ಅದ ಅರ್ಥವಾದ ಜ್ಞಾನ ಹೋಗಕ್ ಹೇಳ್ತೀವಿ ಅಷ್ಟೇ. ಹಂಗಾಗ್ಬಿಡತ್ತೆ ಅಂತ ಏನಲ್ಲ, ನಾವು ಅಷ್ಟು ದೊಡ್ಡದು ತಗೊಳ್ಬೇಕಪ್ಪ ಹೋಗೋಕೋಸ ಹೇಳುತ್ತಪ್ಪ. ಅಲ್ಲ ಪ್ರೈಸಿಗೆ ಓದ್ಲಿ, ಪ್ರೈಸಿಗೆ ಹೊಗಳೋದು ಎಷ್ಟೋ ಹೇಳುತ್ತೆ ಶ್ರುತಿ ಕೇಳಲ್ಲಿ ಹೊಗಳಕ್ಕೋಸವಾಗಿ ಒಂದು ಇದನ್ನ ದೊಡ್ಡ ಇದು ಮಾಡಿದೆ. ಆಪೋ ವಿರಕ್ಷೋ ಗ್ರೀನ್ ರಕ್ಷಸ ಅಪಹತ್ಯೆಯಿಂದ ಅಪ್ಪಿನಿಂದ ಪ್ರಯೋಜನ ಮಾಡು, ಯಾಕೆಂದ್ರೆ ಅಪ್ಪೆ ರಾಕ್ಷಸನ್ ಕೊಂದು ಹಾಕೋದು ಅಕ್ಕದ ನಾಶ ಆಗೋದಕ್ಕಾಗಿ ಮಾಡ್ಬೇಕು ಅಂತ ಪಿಡ್ಕೊಂಬಿಟ್ಟು ಅಕ್ಕದ ಹೋಗ್ಬಿಡ್ತಾರ. ಅವಳಪ್ಪ ಅಷ್ಟ ಹಾಗೆ ಈ ಬಿಜ್ಜದೇಹದೇ ಗ್ರಂಥಿ ಅಂತ ಹೇಳ್ತಾ ಇದೆ. ಯಾವಾಗ ಜ್ಞಾನ ಆದಾಗ ಎಲ್ಲವೂ ಆಗ್ಬಿಡ್ತಾನೆ ಅಂತ ಹೊಗಳ್ತಾ ಇದೆ. ಶೋಕಮೋಹ ಇರೋದೇ ಇಲ್ಲ, ಅರ್ಥವಾದ ಇದಲ್ಲ ಪ್ರಶಂಸಾವಾದ ಅನ್ಮ ನಾ ಸರ್ವಶಾಖೋಪನಿಷದ ಅರ್ಥವಾದ ತ್ವಪ್ರಸಂಗ. ಹಾಗೆ ಅರ್ಥವಾದ ಅರ್ಥವಾದ ಮಾಡೋದ್ರೆ ಎಲ್ಲಾ ಶಾಖೆಯಲ್ಲಿ, ಎಲ್ಲಾ ಶಾಖೆಯಲ್ಲಿ ಯಾವ ಶಾಖೆ? ಸಮಸ್ತ ವೇದಗಳ ಶಾಖೆ, ನಾಲ್ಕು ವೇದಕ್ಕೂ ಮೂಲ ಅಂತ ಸಮಸ್ತ ವರ್ತ್ಮ ಸಾಮವೇದ ಸಾವಿರ ಶಾಖೆ ಇದೆ ಅಂತ ಸಾವಿರ ಸಾಮವೇದಕ್ಕೆ ಅದಕ್ಕೂ ಉಪನಿಷತ್ತಿದೆ. ಹಾಗೆ ನವಧ ಆಸರ್ವಣ ಒಂಬತ್ತು ಶಾಖೆ ಅಸರ್ವಿದೆ, ಅದಕ್ಕೂ ಉಪನಿಷತ್ತು ಬೇರೆ ಬೇರೆ ಮುಂಡಕ ಪ್ರಶ್ನ ಮಾಡೋಕೆ. ಅದು ಏಕವಿಂಶತಿ ಭಕ್ತ ಬ್ರಾಹ್ಮಣ ಇಪ್ಪತ್ತೊಂದು ಶಾಖೆ ಅದ್ವೇದ, ಅದಕ್ಕೂ ಉಪನಿಷತ್ತು ಬೇರೆ ಇದೆ. ಏಕಶತ ಮಧ್ವರ್ಯು ಶಾಖಾ ನೂರ ಒಂದು ಶಾಖೆ ಯಜುರ್ವೇದ, ಅದಕ್ಕೂ ಉಪನಿಷತ್ತು ಬೇರೆ ಬೇರೆ ಇದೆ. ಅದೆಲ್ಲ ದಂಡ ಬರ್ತಾವ ಅಷ್ಟು ಉಪನಿಷತ್ತು. ಎಲ್ಲಾ ವೇದಗಳಲ್ಲಿ ವೇದಗಳ ಶಾಖೆ, ವೇದಗಳ ವೇದಕ್ಕೆ ಸಂಬಂಧಪಟ್ಟ ಶಾಖೆಗಳಿಗೆ ಸಂಬಂಧಪಟ್ಟ ಉಪನಿಷತ್ತು ಇದೆಯಲ್ಲ, ಆ ಉಪನಿಷತ್ತು ಎಲ್ಲವೂ ಅರ್ಥವಾದ ಆಗ್ಬಿಡುತ್ತೆಗಳವಾಗ ವೇದವೆಲ್ಲ ಅರ್ಥವಾಗ್ಬಿಡುತ್ತೆ. ಅಗ್ನಿಹೋತ್ರ ಅರ್ಥವಾದ ಆಗತ್ತೆ, ಅಗ್ನಿಹೋತ್ರ ಅರ್ಥವಾದ, ದಶಗುಣ ಮಾಸ ಅರ್ಥವಾದ, ಯಾವುದಕ್ಕೂ ಅರ್ಥವಾದ. ಅದು ಜನರಿಗೆ ಒಳ್ಳೆ ಮಜಾ ಆಯ್ತು. ಹೂಕೊಡ್ಸಿದ್ರು ದಿಂಬ ಕೊಟ್ಟಂಗಾಯ್ತು, ಹೂಕೊಡ್ಸಿದ್ರು ನನಗೆ ಒಳ್ಳೆ ದಿಂಬ ಕೊಟ್ಟ ಮಲ್ಕೊಟ್ಟ. ಅಲ್ಲ ಹಂಗೆ ಏನು ಕರ್ಮ ಮಾಡ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ ಸದ್ಯ ಇಂಥ ಒಂದು ಬಿತ್ತನ್ ಕೊಟ್ರೆ ಅಮೆಂಡ್ಮೆಂಟ್ ಮಾಡಿದ್ರಲ್ಲ ನಿಮಗೆ ನೋವು ನಮಸ್ಕಾರ ಅಪ್ಪ ಅದು ಎಲ್ಲೋ ಕೈ ಬಿಟ್ಟಿದ್ದಾರೆ. ಯಾರಿಗೂ ಬಂದಾಗ ಕೃಷ್ಣ ಬಂದು ಬೆಳಗ್ಗೆ ಇದ್ಕೊಳ್ಳಿ ತಿನ್ಬೇಡ, ಕುಡಿಬೇಡ, ಸ್ನಾನ ಮಾಡು, ನಾಲ್ಕು ಗಂಟೆಗಳು ತಣ್ಣೀರು ಸ್ನಾನ ಮಾಡು, ಜಪ ಮಾಡು, ಯಾರಿಗೂ ಬೇಕು ಮಲಕಳಯ್ಯ ಏಳು ಗಂಟೆವರೆಗೂ ಎದ್ಗುಳಿ ಅಲ್ಲೇ ಬೆಡ್ ಕಾಸ್ಕೊಂಡು ಕುಡಿಯಯ್ಯ. ಆಮೇಲೆ ನಿಧಾನ ಎದ್ದು ಹೋಗಿ ಮಲಗಿಲು ಉಜ್ಜಿ ಇದು ಮಾಡಿಕೊಂಡು ಆದ ಸ್ನಾನ ಮಾಡು, ತಿಂಡಿ ತಿನ್ನು, ಪೇಪರ್ ಓದು, ಇವಿ ನೋಡು, ಆಮೇಲೆ ಇನ್ನೇನು ಮಾಡ್ಕೋ, ಬೇಜಾರು ಸ್ನಾನ ಮಾಡ್ಕೊ, ಆಮೇಲೆ ಆಮೇಲೆ ತಿರುಗಾಡ್ಕೊಂಡು ಹೋಗು, ಆಮೇಲೆ ಮಜಾ ಮಾಡು, ಸಿನಿಮಾ ಹೋಗು, ಹೊಟ್ಟೆ ಹೋಗು, ನಾನು ಹಿಂಗೆ ಹೇಳಿದೆ ಎಷ್ಟು ಖುಷಿ. ನೀನು ನಾಲ್ಕು ಗಂಟೆ ಹೇಳು ಕಳೆ ಸ್ನಾನ ಮಾಡು, ಬಾ ಮೌನವಾಗಿರು, ಮುಡಿಬಿಟ್ಟು ಉಂಟು, ಯಾರ ಹತ್ರ ಮಾತಾಡಬೇಡ, ಯಾರನ್ನು ಮುಚ್ಕೋಬೇಡ, ಎಲ್ಲಿಗೂ ಹೋಗ್ಬೇಡ, ಏನು ಮಾಡಬೇಡ, ಯಾರಿಸಿದ್ದು ಸಾಯಿಸ್ತಾರೆ ನಿಮ್ಮನ್ನು ಪ್ರಶ್ನಿಟ್ಬಿಟ್ಟು ಚಲೋಲ್ವಾ? ಆಗಲ್ಲ, ಲೌಕಿಕ ಇಷ್ಟ ಆಗಲ್ಲ, ಪ್ರಾಣಿಗಳಿಗೆ ಏನಕ್ಕೆ ಇಷ್ಟ? ಹಾಗಾಗಿ ಎಲ್ಲಾ ವೇದ ಶಾಖೋಪನಿಷತ್ತುಗಳೆಲ್ಲ ಅರ್ಥವಾದವಾದ ಅರ್ಧವಾದದ್ದು ಎಂಬಂತ ಅನಿಷ್ಟ ಪ್ರಸಂಗ ಉಂಟಾಗ್ಬಿಡುತ್ತೆ. ನೀ ಹಾಗೆ ಅರ್ಥ ಮಾಡಕ್ಕೋದ್ರೆ ಏತಾವನ್ ಮಾತ್ರ ಏತಾವನ್ ಮಾತ್ರ ಅರ್ಥೋಪಕ್ಷೀಣಾ ಹಿ ಸರ್ವಶಾಖೋಪನಿಷದ. ಏತಾವನ್ 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 ಮಾತ್ರ ಅರ್ಥತ್ವೋಪ ಏತಾವನ್ ಮಾತ್ರ ಅರ್ಥೋಪಕ್ಷೀಣ ಮಾತ್ರ ಅರ್ಥೋಪಕ್ಷೀಣವಾ ಮಾತ್ರ ಅರ್ಥಾತ್ವ ಅಲ್ಲ ಕೊಡಲಿ ತತ್ವ ಉಂಟು ಇಲ್ವಾ? ಮಾತ್ರ ಅರ್ಥತ್ವ ಅರ್ಥತ್ವ ಏತಾವನ್ ಮಾತ್ರ ಅರ್ಥತ್ವೋಪ ಅರ್ಥ ಬಿಟ್ಟೋಗಿದೆ. ಏತಾವನ್ ಮಾತ್ರ ಅರ್ಥತ್ವ ಏತಾವನ್ ಮಾತ್ರ ಅರ್ಥ ಅರ್ಥ ಸ್ವಭಾವ ಅರ್ಥತ್ವ ತಸ್ಮಿನ್ ಉಪಕ್ಷೀಣ ಉಪಕ್ಷೀಣಾ ಕಾಹ ಸರ್ವಶಾಖೋಪನಿಷದ. ಏತಾವನ್ ಮಾತ್ರ ಇಷ್ಟೇ ಇಷ್ಟೇ ದಿನ ಜ್ಞಾನವಾಗುವುದೇ ತಡ, ಅಷ್ಟ ಮಾತ್ರಕ್ಕೆ ಕೃತಕೃತನಾಗ್ತೀಯಾ ಅಂತ ಅಷ್ಟೇ ಹೇಳೋದ್ರಲ್ಲಿಯೇ ಎಲ್ಲ ಉಪನಿಷತ್ತು ಕೊನೆಗೊಂಡಿದೆ.
ತತ್ವಜ್ಞಾನ ತಿಳಿಸುತ್ತಲೇ ಉಪನಿಷತ್ತು ತತ್ವಜ್ಞಾನ ಆಯ್ತಾ, ಯು ಆರ್ ಗೆಟಾನ್, ನೀನ್ ಗೆದ್ದೆ ಕಳೆಯ, ನಿನ್ನ ಜನ್ಮ ಸಾರ್ಥಕವಾಯ್ತು ಕಳೆಯ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಿಶ್ವಂಭರ ಪುಣ್ಯವತಿಂಚ ತೇನ. ನಿನ್ನ ಕುಲ ಪವಿತ್ರವಾಯಿತು, ನಿನ್ನ ತಾಯಿ ನಿನ್ನ ಹೆತ್ತಿದ್ದಕ್ಕೆ ಸಾರ್ಥಕವಾಯ್ತು ಕಳೆಯ. ಭೂಮಿಗೂ ಕೂಡ ನಾನು ಇನ್ನು ಹೊತ್ಕೊಂಡಿದ್ದೀನಿ ಸಂತೋಷ ಆಗುತ್ತೆ, ಇನ್ನ ಹೊತ್ಕೊಂಡಿದ್ದೀನಿ ನಾನು ಅಂತ ಭೂಮಿ ದೇವಿ ಖುಷಿ ಪಡ್ತಾಳಂತೆ. ತತ್ವಜ್ಞಾನಿ ಭೂಮಿ ಮೇಲೆ ಓಡಾಡ್ತಿದ್ದೆ, ಆ ಭೂಮಿ ದೇವಿಗೆ ಮೇಲೆ ರೋಮಾಂಚನವಾಗತ್ತಂತೆ, ಅಬ್ಬಾ ನನ್ನ ಮೇಲೆ ಈ ಪುಣ್ಯಾತ್ಮ ಓಡಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಭೂಮಿ ದೇವಿಗೂ ಖುಷಿ ಆಗತ್ತಂತೆ. ಕುಲವು ಪವಿತ್ರವಾಗತ್ತೆ, ತಾಯಿಯೇ ಜನ್ಮ ಕೊಟ್ಟ ತಾಯಿ ಕೃತಾರ್ಥ. ಅಪಾರ ಸಂವಿತ್ ಸುಖಸಾಗರೇಸ್ಮಿನ್ ಸ್ಥೈರ್ಯಂ ಕ್ಷಣಂ ಯಸ್ಯ ಮನಂ ತಪಾಪ್ನಾತ್. ಯಾವಾದರ ಮನಸ್ಸು ಅಪಾರ ಸಂವಿತ್ ಸ್ವರೂಪವಾದ ಪರಮಾತ್ಮ ನೆಲೆ ನಿಂತತ್ತೋ, ಆ ನೆಲೆ ನಿಂತ ಮಹಾತ್ಮನಿಂದ ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಿಶ್ವಂಭರ ಪುಣ್ಯ ಅಂತ ಹೇಳಿದೆ. ಅಷ್ಟು ಹೌದಿರ್ಬೇಕಾದ್ರೆ ಅಷ್ಟರಲ್ಲೇ ಕೊರಗಾಡ್ತಾ ಇದ್ದಿರುವಾಗ ನೀನು ಇಲ್ಲೆಲ್ಲ ಎಲ್ಲ ಅರ್ಥವಾದ ಎಲ್ಲ ಸುಮ್ಮನೆ ಈ ಚಂದ್ರಮಾಮ ಕಥೆ ಕಥಾ ಸರಿತ ಸಾಗರ ಕಥೆ ಕಾಗಕ್ಕ ಗುಬ್ಬಕ್ಕ ಕಥೆ ಉಪನಿಷತ್ತು ಅಂದ್ಬಿಟ್ರೆ ಯಾರೇ ಯಾಕೆ ಕಷ್ಟಪಟ್ಟರೆ ಉಪನಿಷತ್ತು ಓದಕ್ಕೆ ಹೋಗ್ತಾರೆ? ಏತಾವನ್ ಮಾತ್ರಾರ್ಥತ್ವ ಇಷ್ಟೇ, ಏತಾವನ್ ಮಾತ್ರ, ಏತಾವನ್ ಬೇರೆ ಮಾತ್ರ ಬೇರೆ, ಇದಿಷ್ಟೇ ಇಷ್ಟ ಮಾತ್ರದ ಅರ್ಥದಲ್ಲಿಯೇ ಎಲ್ಲ ಉಪನಿಷತ್ತಿನ ವಿಚಾರವು ಕ್ಷೀಣವಾಗಿದೆ. ಎಲ್ಲ ಶಾಖೆಯಲ್ಲಿ ಹೇಳಿದ ಉಪನಿಷತ್ತುಗಳು ಇಷ್ಟವಾದ ಅರ್ಥವನ್ನು ಹೇಳುವುದರಲ್ಲಿಯೇ ಕೊನೆಗೊಂಡಿದೆ. ಆದ್ದರಿಂದ ಇದು ಅರ್ಥವಾದವಲ್ಲ ಅಂತ, ಅರ್ಥವಾದವಲ್ಲ ಅನ್ನೋದು ಇದು ಹೇತು. ಪ್ರತ್ಯಕ್ಷ ಪ್ರಮಿತ ಆತ್ಮ ವಿಷಯತ್ವ ಅಸ್ತ್ವೇವೇತಿ ಚೇ. ಸ್ವಾಮಿ, ಈ ಆತ್ಮ ವಿಷಯ ಪ್ರತ್ಯಕ್ಷಕ್ಕೆ ಗೊತ್ತಾಗಿರ್ತಕ್ಕಂಥ ಆತ್ಮ ವಿಚಾರ, ಅದನ್ನು ಹೇಳ್ತಾ ಇರೋದ್ರಿಂದ ಅರ್ಥವಾದವಾಗಲಿ, ಯಾತಕ್ಕೆ ಅದನ್ನ ಇದು ಮಾಡ್ತೀರ ನೀವು? ಪ್ರತ್ಯಕ್ಷಕ್ಕೆ ಗೋಚರವಾಗಿರೋ ಆತ್ಮ ವಿಷಯ ಹೇಳೋದ್ರಿಂದ ಅವುಗಳ ಅರ್ಥವಾದ ಅಂತ ಯಾಕೆ ಮಾಡ್ಬೋದ? ಇದು ರ್ಯಾಕೋ, ಇದು ಪೆನ್ನು, ಇದು ಪುಸ್ತಕ ಅಂತ ಹೇಳಿದೆ. ಪ್ರತ್ಯಕ್ಷಕ್ಕೆ ಗೊತ್ತಿರೋದ ಅದನ್ನ ಹೇಳ್ತಾ ಇದ್ದೆ. ನಾನು ಒಂದು ಪ್ರತ್ಯಕ್ಷಕ್ಕೆ ಅಂದ್ರೆ ಮಾನಸ ಪ್ರತ್ಯಕ್ಷ ಅಂತ, ಪ್ರತ್ಯಕ್ಷ ಚಕ್ಷಿಂದ ಪ್ರತ್ಯಕ್ಷ ಅಲ್ಲ, ಈ ಪ್ರತ್ಯಕ್ಷ ಶಬ್ದಕ್ಕೆ ಮಾನಸ ಪ್ರತ್ಯಕ್ಷ, ಮಾನಸ ಪ್ರತ್ಯಕ್ಷಕ್ಕೆ ನಾನು ಒಂದು ಗೊತ್ತಾಗ್ತಿದೆ, ಅದರ ಬಗ್ಗೆ ಹೇಳ್ತಾ ಇದ್ದೆ ಉಪನಿಷತ್ತು. ಅದು ಅರ್ಥವಾದ ಗೊತ್ತಿದ್ದನ್ನು ಹೇಳಿದ್ರೆ ಅರ್ಥವಾದ ಅಂತ ಇದು ಪೂರ್ವಮೀಮಾಂಸೆ ತೀರ್ಮಾನ ಮಾಡಿದ್ದಾರೆ. ಯಾವ ಪ್ರಮಾಣ ಗೊತ್ತಿದ್ದಾದ ವಿಚಾರವನ್ನು ಹೇಳುತ್ತೋ ಅದು ನೂತನ ಪ್ರಮಾಣವಾಗಲ್ಲ, ಅದು ಅನುವಾದ ಅಂತ ಮಾಡಿದ್ದಾರೆ. ಮಾನಸ ಪ್ರತ್ಯಕ್ಷ ನಾನು ಯಾರಿಗೆ ಗೊತ್ತಿಲ್ಲ? ಯಾರು ತಿಳ್ಕೊಂಡಿದ್ದೀರಿ? ನಿಮ್ಗೆ ಸುಮಂತ ಗೊತ್ತಿಲ್ಲ ನೀನು? ನನ್ನ ಬಗ್ಗೆ ನೀವು ಹೇಳ್ಬೇಕಾ? ಸುಮ್ಮನೆ ಸಾಕು, ನಂಗೆ ಚಾಲನೆ ಗೊತ್ತು ನಾನು ಯಾರು ಅಂತ. ಏನೇ ಎಷ್ಟು ನಿಮ್ಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ಮತ್ತೆ ಅದನ್ನಂತ ಶಾಸ್ತ್ರ ತಿಳ್ಕೊಳ್ಬೇಕಾ? ಮಾನಸ ಪ್ರತ್ಯಕ್ಷ ಪ್ರಮಾಣಕ್ಕೆ ಪರಿಮಿತವಾದ ಗೊತ್ತಾದದ್ದಾದ ವಿಷಯವನ್ನೇ ಉಪನಿಷತ್ತು ಹೇಳ್ತಾ ಇರೋದ್ರಿಂದ ಅದು ಅರ್ಥವಾದ ಅಂತ ಆಗಲಿ ಸ್ವಾಮಿ. ಯಾಕೆ ಚತುಷ್ಪಾದ ಪ್ರಶವ ಅರ್ಥವಾದ ಮಾಡ್ತಿರೋ ಇಲ್ವೋ? ಯಾಕೆ ಅರ್ಥವಾದ ಮಾಡ್ತೀರಾ? ಪ್ರತ್ಯಕ್ಷ ಪ್ರಮಾಣ ಕಂಡಿರೋದು ಹಸುಗೆ ನಾಲ್ಕು ಕಾಲು ಅಂತ ಶ್ರುತಿ ಹೇಳಿದ್ರು. ನಾಲ್ಕು ಕಾಲ ಇದೆ ಹಸುಗೆ, ನಾಲ್ಕು ಕಾಲು ಇರೋದು ಶ್ರುತಿ ಅನುವಾದ ಮಾಡ್ತಾ ಇದೆ. ಹಾಗೆ ಪ್ರತ್ಯಕ್ಷ ಪ್ರಮಾಣ ಗೊತ್ತಾಗಿರ್ತಕ್ಕದ್ದಾದ ಆತ್ಮ ವಿಚಾರ ಶ್ರುತಿ ಹೇಳ್ತಾ ಇದೆ. ಅದ್ಯಾಕೆ ಅದು ಅಪೂರ್ವ ವಿಚಾರ ಆಗ್ಬೇಕು? ಅದು ಅರ್ಥವಾದ ಯಾಕಾಗ್ಬಾರ್ದು ಅಂತ ಅಂತಂದ್ರೆ, ನಾ ಉಕ್ತ ಪರಿಹಾರ ತಪ್ಪು. ಇದಕ್ಕೆ ನಾವು ಪರಿಹಾರ ಹೇಳಿದ್ದೀವಿ. ಏನ್ ಪರಿಹಾರ ಹೇಳಿದ್ದಾರೆ ಹೇಳೋ? ಅಲ್ಲ ರೀ, ಆರಂಭದಲ್ಲಿ ಘಟಾದಿಗಳು ಪ್ರತ್ಯಕ್ಷವಾಗಿರುವಾಗ ಅದ್ರಲ್ಲಿ ಯಾರು ವಿಮತಿ ಇರಲ್ಲ. ಆತ್ಮ ಹಾಗೆ ಪ್ರತ್ಯಕ್ಷವಾಗಿದ್ದು ವಿಮತಿ ಇರಬಾರ್ದಾಗಿತ್ತು. ವಾದಿಗಳಲ್ಲಿ ವಿಪ್ರತಿಪತ್ತಿ ಇದೆ. ಬೌದ್ಧರು ಆತ್ಮನೇ ಇಲ್ಲ ಅಂತಾರೆ, ಸಾಂಖ್ಯರು ಭೋಕ್ತರು ಅಂತಾರೆ ಆತ್ಮನ, ತಾರ್ಕಿಕರು ಕರ್ತರು ಅಂತಾರೆ, ಮೀಮಾಂಸಕರು ಕರ್ತರು ಆತ್ಮ ಅಂತಾರೆ. ಒಬ್ಬೊಬ್ಬ ವಾದಿಗಳು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರ ವಿಷಯಕ್ಕೆ? ಆತ್ಮ ವಿಷಯಕ್ಕೆ. ಪ್ರತ್ಯಕ್ಷಕ್ಕೆ ವಿಷಯವಾಗಿದ್ದಲ್ಲ ಹಾಗೆ, ಇದು ಒಬ್ರು ಇದು ಸಿಂಹ, ಇದು ಒಬ್ರು ಹುಲಿ, ಇದು ಒಬ್ರು ನಾಯಿ, ಇದು ಒಬ್ರು ಲೋಟ ಅಂತ ಹೀಗೆ ನಾಲ್ಕು ತರಹ ಅಭಿಪ್ರಾಯ ಇದೆಯಾ ಇದ್ರ ಬಗ್ಗೆ? ಪ್ರತ್ಯಕ್ಷಕ್ಕೆ ವಿಷಯವಾಗಿದ್ದರ ಬಗ್ಗೆ ವಿಮತಿ ಇರಲ್ಲ, ವಿರುದ್ಧ ಅಭಿಪ್ರಾಯ ಇರಲ್ಲ. ಹಾಗೇನಾದ್ರೂ ಆತ್ಮ ಪ್ರತ್ಯಕ್ಷಕ್ಕೆ ವಿಷಯವಾಗಿದ್ದರೆ ವಿರುದ್ಧ ಅಭಿಪ್ರಾಯ ಬರ್ತಿರ್ಲಿಲ್ಲ, ವಿರುದ್ಧ ಅಭಿಪ್ರಾಯ ಇದೆ, ಚಪ್ಪಲಿಕೆ ಬಂದಿದೆ. ಎಲ್ಲ ಜನರು ಕೂಡ ನೀನು ಏನು ಅಂದ್ಕೊಂಡಿದ್ಯಾ? ಆ ಬ್ರಾಹ್ಮಿನ್ ಅಂದ್ಕೊಂಡಿದ್ಯಾ? ಬ್ರಹ್ಮಚಾರಿ ಅಂದ್ಕೊಂಡಿದ್ಯಾ? ಕರ್ತೃಭಕ್ತ ಜ್ಞಾನ ಅಂದ್ಕೊಂಡಿದ್ಯಾ? ಶಿವ ಬಯಾರಿಕೆ ಉಳ್ಳವನು ಅಂದ್ಕೊಂಡಿದ್ಯಾ? ಸುಖ ದುಃಖ ಉಳ್ಳವನು ಅಂದ್ಕೊಂಡಿದ್ಯಾ? ಮತ್ತೆ
ಸರಿಯಾದ ತಿಳುವಳಿಕೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದೆ ನೀನು ಯಾರು ಅಂತ ಉತ್ತೋತ್ತ ಯಾರನ್ನ ಹೇಳ್ತೀನಿ ನೋಡು ಯಾವುದು ಅರವತ್ತೊಂದ ಇಲ್ಲಪ್ಪ ಮೂರು ನಾಲ್ಕು ಭಾಷೆ ನಾಲ್ಕು ಭಾಷೆ ಪೇಜ್ ನಂಬರ್ ಐದು ತತ್ ಪ್ರತ್ಯಕ್ಷ ವಿಷಯವೇ ಕೃಷೇ ನಾ ಬಾಧಿ ಪ್ರತಿಪತ್ತಿ ದರ್ಶನೋ ಸಿಕ್ತಾ ಎಲ್ಲ ತೆಗದೇ ಇಲ್ಲ ನಾಲ್ಕನೇ ಭಾಷೆ ಭಾಗ ಪೇಜ್ ನಂಬರ್ ಐದು ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ನಹಿ ದೇಹಾಂತ ಸಂಬಂಧಿನ ಪ್ರತ್ಯಕ್ಷ ಅಸ್ತಿತ್ವ ವಿಜ್ಞಾನಿ ಲೋಕಾಯುತಿಕಾ ಬೌದ್ಧಾಶ್ಚ ನ ಪ್ರತಿಕೂಲ ಸ್ಯು ನಾಸ್ತಿ ಆತ್ಮ ಇತಿ ವದಂತಹ ನಹಿ ಘಟಾದು ಪ್ರತ್ಯಕ್ಷ ವಿಷಯ ಕಶ್ಚಿತ್ ವಿಪತಿ ಬಜ್ಜತೆ ನಾಸ್ತಿ ಘಟ ಇತಿ ಅಲ್ಲನೆಯ ಯಾವತ್ತು ಪ್ರತ್ಯಕ್ಷ ವಿಷಯದಲ್ಲಿ ವಿಮತಿ ಇರಲ್ಲ ಆತ್ಮ ಪ್ರತ್ಯಕ್ಷ ವಿಷಯವಾಗಿದ್ದರೆ ವಿಮತಿ ಇರಬಾರ್ದಾಗಿತ್ತು ಆತ್ಮ ಬಗ್ಗೆ ವಿಮತಿ ಇದೆ ವಿಮತಿ ಏನೇನು ವಿರುದ್ಧ ಮತಿ ವಿಮತಿ ಒಬ್ಬರು ಹೇಳಿದ್ರು ಒಬ್ರು ಒಪ್ಪಲ್ಲ ಅನೇಕವಾದಿಗಳು ಅನೇಕ ಅಭಿಪ್ರಾಯ ಕೊಟ್ಟಿದ್ದಾರೆ ಆತ್ಮನ ಬಗ್ಗೆ ಹೀಗೆ ನಾವು ಇದಕ್ಕೆ ಪರಿಹಾರವನ್ನು ಹೇಳಿದೀವಿ ಆತ್ಮನು ಪ್ರತ್ಯಕ್ಷ ವಿಷಯನಲ್ಲ ಅದು ಅತ್ಯಂತ ಪರೋಕ್ಷನೂ ಅಲ್ಲ ಅತ್ಯಂತ ಪರೋಕ್ಷ ಆಗಿದ್ದು ಸ್ವರ್ಗಾದಿಗಳಂತೆ ಆಗಿದ್ರೆ ಅದು ವಿಚಾರ ಮಾಡೋಕ್ಕೆ ಆಗಲ್ಲ ಘಟಪಟಾದಿಗಿಂತ ಪ್ರತ್ಯಕ್ಷವಾಗಿದ್ದರೆ ವಿರುದ್ಧ ಅಭಿಪ್ರಾಯ ಆಗಲ್ಲ ಆದರೂ ಪ್ರತ್ಯಕ್ಷವೂ ಅಲ್ಲ ಪರೋಕ್ಷವೂ ಅಲ್ಲ ಮತ್ತೇನೋ ಅಪರೋಕ್ಷ ಅಪ್ರತ್ಯಕ್ಷ ಅಪರೋಕ್ಷ ಅಪ್ರತ್ಯಕ್ಷ ಪ್ರತ್ಯಕ್ಷವೂ ಅಲ್ಲ ಪರೋಕ್ಷವೂ ಅಲ್ಲದೇ ಇರೋದನ್ನ ಏನು ಹೇಳೋಣ ತಿಳೋದು ಎರಡೇ ಶಬ್ದ ಇಲ್ಲ ಪ್ರತ್ಯಕ್ಷ ಇಲ್ಲ ಪರೋಕ್ಷ ಇದು ಇದೆ ಅಥವಾ ಇಲ್ಲ ಅದು ಎರಡು ಹೇಳ್ಬೇಕು ಅದು ಇದೇ ಇರೋದು ಅಲ್ಲ ಇಲ್ಲ ಏನೋದು ಅಲ್ಲ ಏನು ಹೇಳ್ಬೇಕು ಅದನ್ನ ಹೇಳ್ಬೇಕು ಅದನ್ನ ಇದೇ ಅಂತಂದ್ರೆ ಘಟಪಟಾದಿಗಳಂತೆ ಇರೋದು ಇಲ್ಲ ಅಂದ್ರೆ ಪಂಜೆ ಮಗ ಆಕಾಶ ಪುಷ್ಪ ಆದಂತೆ ಹಿಡಿಯೋದು ಆಕಾಶ ಪುಷ್ಪ ಗಂಜಿಯೋದು ಇಲ್ಲ ಅಂತೂ ಅಲ್ಲ ಘಟಪಟಾದಿಗಳಂತೆ ಇರೋನು ಅಲ್ಲ ಮತ್ತೆ ಯಾವ ರೀತಿ ಇರೋ ಅನ್ನೋದೋ ಇದೆಯೋ ಇದೆಯೋ ಇಲ್ವ ಆತ್ಮ ಇದೇ ಅಂತ ಹೇಳಿದ್ರು ತಪ್ಪಾಗತ್ತೆ ಇಲ್ಲ ಅಂತ ಹೇಳಿದ್ರು ತಪ್ಪಾಗತ್ತೆ ಪ್ರತ್ಯಕ್ಷ ಅಂದ್ರೆ ತಪ್ಪಾಗತ್ತೆ ಪರೋಕ್ಷ ಅಂದ್ರೆ ತಪ್ಪಾಗತ್ತೆ ಪ್ರತ್ಯಕ್ಷ ಪರೋಕ್ಷ ಬಿಟ್ಟು ಬೇರೆ ಪದ ಇಲ್ಲ ನಮ್ಗೆ ಇರೋದು ಎರಡೇ ಪದ ಇಲ್ಲ ಪ್ರತ್ಯಕ್ಷ ಇಲ್ಲ ಪರೋಕ್ಷ ಅಪರೋಕ್ಷ ಅಂದಿಲ್ಲ ಅಪರೋಕ್ಷ ಅಂದರ್ಥ ಪರೋಕ್ಷವಲ್ಲ ಅಂತ ಅಷ್ಟೇ ಅರ್ಥ ಆಯ್ತು ಪರೋಕ್ಷವಲ್ಲ ಅಂದ್ರೆ ಪ್ರತ್ಯಕ್ಷವಾ ಅಪ್ರತ್ಯಕ್ಷಾಪರೋಕ್ಷ ಅನ್ನಬೇಕು ಅಪ್ರತ್ಯಕ್ಷಾಪರೋಕ್ಷ ಅನ್ನ ಪದ ಇಲ್ಲ ವ್ಯವಹಾರದಲ್ಲಿ ಆ ಪದ ಬಳಕೆ ಇಲ್ಲ ಆದರೂ ಆತ್ಮ ಅಪರೋಕ್ಷ ನೇರ ಗೊತ್ತಾಗುವನು ಪ್ರಮಾಣದ ಹಂಗಿಲ್ಲದೆ ಗೊತ್ತಾಗುವನು ಅನ್ನೋ ಅರ್ಥದಲ್ಲಿ ಅಪರೋಕ್ಷ ಅಂತಾರೆ ಅಷ್ಟೇ ಹೊರತು ಕಣ್ಣಿಗಿನ್ನ ಗೊತ್ತಾಗತ್ತೆ ಮನಸ್ಸು ಗೊತ್ತಾಗತ್ತೆ ಅಂತ ಅರ್ಥ ಅಲ್ಲ ಹಾಗಾಗಿ ಇದಕ್ಕೆ ಅಂದ್ರೆ ಪ್ರತ್ಯಕ್ಷದಿಂದ ಪ್ರಮಿತ ತಿಳಿದು ಬಂದದ್ದಾದ ಆತ್ಮ ವಿಷಯವನ್ನು ಇಟ್ಕೊಂಡು ಉಪನಿಷತ್ ಹೊರಟಿರೋದ್ರಿಂದ ಅದು ಅರ್ಥವಾದವೇ ಆಗಲಿ ಅಂತಂದ್ರೆ ಹಾಗಾಗೋಲ್ಲ ಇದಕ್ಕೆ ನಾವು ಉತ್ಸಾಹ ಕೊಟ್ಟಿದ್ದೀವಿ ಪ್ರತ್ಯಕ್ಷ ವಿಷಯದಲ್ಲ ಆತ್ಮನು ಅಂತ ಅವಿದ್ಯಾ ಶೋಕ ಮೋಹ ಭಯಾದಿ ದೋಷ ನಿವೃತ್ತೇ ಪ್ರತ್ಯಕ್ಷತ್ವಾದಿ ಶೋಕ್ತ ಪರಿಹಾರ ಅವಿದ್ಯಾ ಶೋಕ ಮೋಹ ಭಯಾದಿ ದೋಷ ನಿವೃತ್ತೇ ಕದಾ ಕೇನ ಐಕಾತ್ಮ ಜ್ಞಾನಾಥ ಪಂಚಮಿ ಅದು ಇಲ್ಲಿ ಅದು ಅದು ಪ್ರತ್ಯಕ್ಷ ಯಾವುದು ಶೋಕ ಮೋಹ ಭಯಾದಿಗಳ ನಿವೃತ್ತಿ ಆಗುವುದು ಪ್ರತ್ಯಕ್ಷ ಯಾವುದರಿಂದ ಐಕಾತ್ಮ ಜ್ಞಾನದಿಂದ ಹೀಗೆ ಅವಿದ್ಯಾ ಶೋಕ ಮೋಹ ಭಯವಂತಾದ ದೋಷವು ನಿವೃತ್ತಿಯಾಗುವುದು ಅನ್ನೋದು ನಮ್ಗೆ ಪ್ರತ್ಯಕ್ಷವಾಗಿ ಜ್ಞಾನ ಮಾಡ್ಕೊಂಡವರಿಗೆ ಇದು ನೇರವಾಗಿ ಕಂಡು ಬರ್ತಾ ಇರೋದ್ರಿಂದ ನೀನ್ ಹೇಳಿದ್ದು ಅದು ಅರ್ಥವಾದ ಅಂತ ಮಾಡೋ ಬರಲ್ಲ ಅರ್ಥವಾದವಾದ್ರೆ ಅದಕ್ಕೆ ಪ್ರಯೋಜನ ಇರಬಾರ್ದು ಅರ್ಥವಾದ ವಾಕ್ಯ ಪ್ರಯೋಜನ ಇರಲ್ಲ ಆದ್ರೆ ಈ ಜ್ಞಾನ ಅರ್ಥವಾದವಾಗಿದ್ದೆ ಅದರಿಂದ ಈ ಪ್ರಯೋಜನ ಆಗಬಾರ್ದಾಗಿತ್ತು ಯಾವ ಪ್ರಯೋಜನ ಅದನ್ನು ಕಂಡುಕೊಂಡ್ರೆ ಅವಿದ್ಯಾ ಶೋಕ ಮೋಹ ರಾಗದ್ವೇಷ ಭಯ ಇವುಗಳೆಲ್ಲ ನಿವೃತ್ತಿ ಆಗೋದು ಅನ್ನೋದು ಆಗಬಾರ್ದಾಗಿತ್ತು ಆ ಪ್ರಯೋಜನವಲ್ಲ ಆಗ್ತಾ ಇದೆ ಅಂದ್ರೆ ಏನಾಯ್ತು ಅದು ಅರ್ಥವಾದವಲ್ಲ ಅದು ಸ್ವತಂತ್ರವಾಗಿ ಪುರುಷಾರ್ಥಕ್ಕೆ ಸಾಧನವಾದ ವಿಚಾರ ಈ ಅದ್ವೈತಾತ್ಮ ಜ್ಞಾನವನ್ನು ಪಡ್ಕೊಂಡ್ರೆ ಅವಿದ್ಯೆ ತೊಲಗೋಗುತ್ತೆ ಶೋಕಮೋಹ ತೊಲಗೋಗುತ್ತೆ ಭಯ ರಾಗ ದ್ವೇಷ ಇತ್ಯಾದಿ ಎಲ್ಲಾ ದೋಷವು ನಿವೃತ್ತಿ ಆಗುವುದರಿಂದ ಇದು ಪ್ರತ್ಯಕ್ಷ ಇದಕ್ಕೆ ಯಾರೋ ರೆಕಮೆಂಡ್ ಮಾಡ್ಬೇಕಾಗಿಲ್ಲ ಜ್ಞಾನ ಆದ್ಮೇಲೆ ನೀನು ಅಂತವನ್ಕೊಂಡು ಯಾ ಅಂತ ಯಾರೋ ಬಂದು ರೆಕಮೆಂಡ್ ಮಾಡೋ ಅವಶ್ಯಕತೆ ಇಲ್ಲ ತನಗೇ ಗೊತ್ತಾಗುವ ವಿಚಾರ ಹಾಗಾಗಿ ಇದು ಪ್ರತ್ಯಕ್ಷವಾದದ್ದಾದ್ದರಿಂದ ಇದು ಅರ್ಥವಾದವಲ್ಲ ಅಂತ ಹೇಳಿ ನಾವು ಅದಕ್ಕೆ ಪರಿಹಾರ ಹೇಳಿದೀವಿ
ಇದನ್ನ ಅರ್ಥವಾದ ಅಂದ್ಬಿಟ್ಟು ಅವನು ಯಾವ್ದನ್ನ ಉಪನಿಷತ್ತನ್ನ. ಹಾ ಉಪನಿಷತ್ತಲ್ಲ ಅರ್ಥವಾದ ಸುಮ್ಮನೆ ಹೊಳಗ್ ಬಂದದ್ದು, ಅದು ಕರ್ಮವನ್ನು ಉಪಾಸನೆಯನ್ನೇ ಹೇಳ್ಬೇಕು ಅಂತ ಅಂದ್ಬಿಟ್ಟಿದೆ ವೇದ. ಕರ್ಮೋಪಾಸನೆ ಬಿಟ್ಟು ವೇದಕ್ಕೆ ಬೇರೆ ವಿಷಯವೇ ಇಲ್ಲ ಅಂತ ಅವನು ಆದ. ಇಲ್ಲ ಇಲ್ಲ, ಕರ್ಮೋಪಾಸನೆಗಿಂತ ವ್ಯತಿರಿಕ್ತವಾದ ವಸ್ತುನಿಷ್ಠವಾದ ಆತ್ಮವಿಚಾರವು ವೇದದಲ್ಲಿ ಇದೆ ಅಂತ ಶಂಕರಾಚಾರ್ಯ ತೆಗೆದರು. ವೇದದಲ್ಲಿ ಇತ್ತು, ಆದರೆ ಅನೇಕ ವಾದಿಗಳು ಭಕ್ತ ಪ್ರಪಂಚದ ಮುಂತಾದವರೆಲ್ಲ ಉಪಾಸನಾವಾದಿಗಳೇ ಅವರಲ್ಲ, ಕರ್ಮವಾದಿಗಳು. ಇವತ್ತು ರಾಮಾನುಜಾಚಾರ್ಯರು ಕೂಡ ಅದನ್ನೇ ಜಾಸ್ತಿ ಒತ್ಕೊಡೋದು, ಉಪಾಸನೆ ಮಾಡಬೇಕು ಇಲ್ಲ ಕರ್ಮ ಮಾಡಬೇಕೇ ಹೊರತು ಇಲ್ಲಿಯೇ ಈಗಲೇ ಒಂದ್ಸಲ ಕಂಡ್ಕೊಂಡ್ಬಿಟ್ರೆ ಮುಕ್ತನಾಗ್ತಾನೆ ಅನ್ನೋದನ್ನು ವೇದದಲ್ಲಿ ಹೇಳೇ ಇಲ್ಲ ಅಂತಾರೆ. ವಸ್ತುತಂತ್ರಜ್ಞಾನ ಎಚ್ಚರಿದ್ರು ಶಂಕರಾಚಾರ್ಯ ಮೊದಲು ವೇದದಲ್ಲಿ ಇದೆ ಅಂತ, ಅದು ಅನುಭವ ಬರುತ್ತೆ ಅಂತ ತೋರಿಸ್ಕೊಟ್ಟವ್ರೆ ಅವರು ಫಸ್ಟು. ಶಂಕರಾಚಾರ್ಯರು ಶಂಕರಾಚಾರ್ಯರು ಗೌಡಪಾದರು ಮತ್ತೆ ಸುರೇಶ್ವರ ಅಂತ. ಗೌಡಪಾದ ಹೇಳಿಲ್ಲ ಅಂತಲ್ಲ, ಧರ್ಮನ್ ಹೇಳಿಲ್ಲ ಅಂತಲ್ಲ, ನಾ ಶಂಕರಾಚಾರ್ಯ ಅನ್ನೋ ಪದದಲ್ಲಿ ಆ ಮೂರು ಜನ ಸೇರಿಸಿ ನಾವು ಇಟ್ಕೊಂಡಿದ್ವಿ ಶಂಕರಾಚಾರ್ಯ ಅಂತ. ಗೌಡಪಾದ ಹೇಳಿದ್ದಾರೆ. ಹಾಗಾಗಿ ಈ ಫಲವು ಪ್ರತ್ಯಕ್ಷವಾಗಿ ಈಗಲೇ ಕಂಡು ಬರುವುದರಿಂದ ಇದನ್ನ ಅರ್ಥವಾದ ಮಾಡಬಾರದು ಅಂತ ಹೇಳಿ ನಾವು ಇದಕ್ಕೆ ಪರಿಹಾರವನ್ನು ಹೇಳಿಬಿಟ್ಟಿದ್ದೀವಿ. ತಸ್ಮಾತ್ ಆದ್ಯ ಅಂತ್ಯ ಸಂತತ ಅಸಂತತಶ್ಚ ಇತ್ಯಜೋದ್ಯಮಿ ತತ್. ಆದ್ದರಿಂದ ವಿದ್ಯಾಪ್ರತ್ಯಯ ಆದಿಯಾದ ವಿದ್ಯಾಪ್ರತ್ಯಯ ಹೀಗೆ, ಅಂತ್ಯವಾದ ವಿದ್ಯಾಪ್ರತ್ಯಯ ಇನ್ನೊಂದ್ ತರಹ, ಸಂತತವಾದ ವಿದ್ಯಾಪ್ರತ್ಯಯ ಒಂದ್ ರೀತಿ, ಸಂತತ ಒಲ್ದೇ ಇರ್ತಕ್ಕಂಥ ಒಂದ್ ರೀತಿ. ಈ ರೀತಿಯೆಲ್ಲ ಆಕ್ಷೇಪಣೆ ಮಾಡಬಾರ್ದು. ವಿದ್ಯಾಪ್ರತ್ಯಯಕ್ಕೆ ಅದು ಆದಿಯೋ ಅಂತ್ಯವೋ ಸಂತತೋ ಅಸಂತತೋ ವಿದ್ಯಾಪ್ರತ್ಯಯ ಒಂದೇ. ವಿದ್ಯಾಪ್ರತ್ಯಯ ಉಂಟಾದ ಸಮಯದಲ್ಲೇ ಅವ್ರು ಮುಕ್ತ ಆಗ್ಬಿಡ್ತಾರೆ. ಜ್ಞಾನವಾಗುತ್ತದೆ ಹೀಗೆ ಎಚ್ಚರವಾಗುತ್ತಲೇ ಕನಸಿನ ಭಯವೆಲ್ಲ ಹೋಗ್ಬಿಡುತ್ತೋ. ಮತ್ತೆ ಕನಸಿನ ಭಯ ಹೋಗಿಸೋದಕ್ಕೆ ಪ್ರತ್ಯೇಕ ಕೋಲ್ ತಗೋಬೇಕಾಗಿಲ್ಲ. ಹಾವೋ ಹುಲಿಯೋ ಒಟ್ಟಿಸ್ಕೊಂಡು ಬರ್ತಾ ಇದ್ರೆ ಜಗ್ಗರ ಎಚ್ಚರವಾಯ್ತು ಅಂದ್ರೆ ತಗೋ ಬೇಗ ಬೇಗ ಕೋಲ್ ಕೊಡು ಕೋಲ್ ಕೊಡ್ಕೊಂಡು ಒಟ್ಟಿಸ್ಕೊಂಬರಲ್ಲ. ಯಾಕೆ ಕೋಲು ಹುಲಿ ಒಟ್ಟಿಸ್ಕೊಂಡ್ಬರ್ತಾ ಇದ್ ಹೋಗ್ತಾನೋ, ಕೋಲ್ ತಗೊಂಡು ಹೋಗ್ತಾನೋ. ಕೋಲು ಬೇಡ ಕಲ್ಲು ಬೇಡ ಅವನಿಗೆ, ಎಚ್ಚಕೊಳ್ಳಿ ಏನಾಗುತ್ತೆ ಆ ಹುಲಿ ಹಾವು ಏನಾಗುತ್ತೆ ಬಾಧಿತವಾಗ್ಬಿಡುತ್ತೆ, ಸುಳ್ಳಾಗ್ಬಿಡುತ್ತೆ. ಹಾಗೆ ಜ್ಞಾನವಾಗುತ್ತಲೇ ಪ್ರಪಂಚವೇ ಬಾಧೆ ಆಗ್ಬಿಡುತ್ತೆ. ಮತ್ತೆ ಕಳ್ಕೊಳಕ್ ಏನ್ ಪ್ರಯತ್ನ ಮಾಡ್ಬೇಕು ಅವನು? ಮತ್ತೆ ಯಾಕೆ ವಿದ್ಯಾಪ್ರತ್ಯಯ ಸಂತತಿ ಪ್ರವಾಹ ಯಾಕೆ ಮಾಡ್ಬೇಕು? ಸಂತತಿಯ ಪ್ರವಾಹ ಅನಿಸ್ತದೆ. ಆದ್ರಿಂದ ಆದ್ಯವಾದ ವಿದ್ಯಾಪ್ರತ್ಯಯ, ಅಂತ್ಯವಾದ ವಿದ್ಯಾಪ್ರತ್ಯಯ, ಸಂತತವಾದ ವಿದ್ಯಾಪ್ರತ್ಯಯ, ಅಸಂತ ವಿದ್ಯಾಪ್ರತ್ಯಯ ಅಂತ ಏನೋ ತಂದಿಲ್ಲಪ್ಪ, ಇದೆಲ್ಲ ಈ ಆಕ್ಷೇಪ ಮಾಡಕ್ ಬರೋ ಜಾಗ ಅಲ್ಲ, ಮಾಡಬಾರ್ದು, ಅದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಅದು ತಪ್ಪು, ಆ ವಿಚಾರ ಇಲ್ವೇ ಇಲ್ಲ ವೇದದಲ್ಲಿ. ಅವಿದ್ಯಾದಿ ದೋಷ ನಿವೃತ್ತಿ ಫಲಾವಸಾನತ್ವ ವಿದ್ಯಾಯ ಅಂದ್ರೆ ಏನ್ ಮಾಡಿ ವ್ಯಾಖ್ಯಾನ? ವಿದ್ಯೆ ಏನ್ ಮಾಡುತ್ತೆ? ಅವಿದ್ಯಾದಿ ಚಿತ್ತ ಕೋರ್ಥ ಅವಿದ್ಯಾ ಕಾಮ ಕರ್ಮಾಣಿ ರಾಗದ್ವೇಷ ಭಯಾದೀನಿ ಸರ್ವಾಣಿ ನಿವರ್ತಯತಿ ವಿದ್ಯಾ. ನಿವೃತ್ತಿರೇವ ಫಲಂ, ಫಲೇ ಅವಸಾನ, ಅವಸಾನಸ ಭಾವ ಅವಸಾನತ್ವಂ ತಸ್ಮಾತ್. ಅವಿದ್ಯಾ ಕಾಮ ಕರ್ಮಗಳೆಂಬ ದೋಷ, ಇದೆಲ್ಲ ದೋಷ. ಅದು ಯಾಕೆ ದೋಷ? ಅವಿದ್ಯೆ ಯಾಕೆ ದೋಷ ಹೇಳಿ? ಕಾಮ ಯಾಕೆ ದೋಷ ಹೇಳಿ? ದುಃಖ ಆಗುತ್ತೆ ಅಜ್ಞಾನದಿಂದ ಭಯ, ಕಾಮದಿಂದ ದುಃಖ, ಆಯಾಸ. ಇದು ಯಾರಿಗೆ ಇಷ್ಟ? ದುಃಖ ಇಷ್ಟ ನನಿಯ, ಭಯ ಇಷ್ಟ ನನಿಯ, ಆಯಾಸ ಇಷ್ಟ ನನಿಯ ನಿನಗೆ? ಅದು ಕಾಕೋಬೇಕು ಅಂತ ನಾವು ಒದ್ದಾಡ್ಸಿರೋದು. ಅದರಿಂದ ಅವಿದ್ಯೆಯೇ ಮುಂತಾದ ದೋಷದ ನಿವೃತ್ತಿಯಾಗುವುದೆಂಬ ಫಲದಲ್ಲಿ ಕೊನೆಗಂಡಿದೆ. ಆದ್ದರಿಂದ ಯಾವುದೋ ವಿದ್ಯೆಯು ಅದು ಈಗಲೇ ಇಲ್ಲಿಯೇ ಬರೋದು. ಇನ್ನೂ ಯಜ್ಞಾಗಾದಿ ಮಾಡಿದ್ರೆ ಫಲವಾಗಲ್ಲ ಅಂತ ಯಾರಾದ್ರೂ ವಾದ ಮಾಡಿದ್ರೆ ನಿಂಗೆ ಉತ್ತರ ಕೊಡಕ್ಕೆ ಏನೂ ಇಲ್ಲ. ಇದು ನಿಂಗೆ ಆನ್ಸರ್ ಕೊಡಕ್ಕೆ ಏನೂ ಇಲ್ಲ. ಶ್ರದ್ಧೆ ಇದೆ ನಂಬ ಮಾಡೋ ಇಲ್ಲ ಇಲ್ಲ ಅಂತೆ. ಸೋಮ್ಯಾಗ ಮಾಡಿದ್ಯ, ಸ್ವರ್ಗ ಸಿಗುತ್ತೆ, ನಾನು ಹಾಕಿ ನರಕ ಸಿಗತ್ತೆ ನಿಂಗೆ ಅಂತೀನಿ. ನೀ ಹೆಂಗೆ ಅಲ್ಲ ಅಂತ್ಯ? ವೇದ ಅಂತ ಕೊಟ್ಬಿಟ್ರೆ ನಾನು ಬೇರೆ ಒಪ್ಪಲ್ಲಪ್ಪ. ಹಸು ಸಾಯಿಸಿದಿಲ್ಲ, ಆಡನ್ ಸಾಯಿಸಿದ್ದ, ನಿಂಗೆ ನರಕ ಪ್ರಾಪ್ತಿ ನಾನು ಅಂತೀನಿ. ಅದೇನಂತೀಯ? ಹೌದಪ್ಪ, ನೀನು ದೊಡ್ಡ ಮನುಷ್ಯ, ಹೋಗಪ್ಪ, ನನ್ನ ನಂಬಿಕೆ ಇದೆ, ನಾನು ಮಾಡ್ತೀನಿ ಅಂತ ಅಷ್ಟೇ. ಏನು ತಗೊಳಕ್ಕಾಗಲ್ಲ. ಊಟ ಮಾಡಿದ ಹೊಟ್ಟೆ ತುಂಬ್ತೋ ಇಲ್ಲೋದು ಅನುಮಾನ ಆಗತ್ತನಯ್ಯ. ತತ್ವಜ್ಞಾನವಾದ ಕೂಡಲೇ ಅವಿದ್ಯಾ ನಿವೃತ್ತಿ ಆಗೋದು ಕಂಡು ಬರುತ್ತಿರುವಾಗ ಫಲ ಆಯ್ತೋ ಇಲ್ಲೋದು ಅನುಮಾನ ಆಗತ್ತಾ? ಉಪಾಸನಾ ಫಲವು ಕರ್ಮ ಫಲವು ಶ್ರದ್ಧಾ ಮಾತ್ರ, ಜ್ಞಾನ ಫಲ ಅನುಭವೈಕ ವೇದ್ಯ. ಇಲ್ಲಿಯೇ ಈಗಲೇ ಅನುಭವ ಬಂದ್ಬಿಡುತ್ತೆ. ಅದಕ್ಕೆ ಜಾಸ್ತಿ
ಪ್ರಾಮುಖ್ಯತೆ ಜ್ಞಾನಕ್ಕೆ. ಅದು ಜ್ಞಾನ ಕಷ್ಟ ದಕ್ಕೋದು. ಜ್ಞಾನ ದಕ್ಕಬೇಕಾದ್ರೆ ನನಗೆ ತಿಳಿಕೆಯನ್ನು ಪಡೆಯಲಾಯ ಅಂಥೇಳಿ ತಕ್ಕಷ್ಟು ಶ್ರಮ ಪಡಬೇಕು. ಶಬ್ದ ಮಾದಿ ಗುಣವಂತನಾಗಿ ಅಂತರ್ಮುಖತೆ ಬೆಳೆಸ್ಕೊಂಡು ಇಹಾಮುತ್ತಾರ್ಥ ಫಲಭೋಗ ವಿರಾಗನಾಗಿ ಸಾಧನ ದೃಷ್ಟಿ ಸಂಪನ್ನನಾಗಿ ಸದ್ಗುರುವಿನ ಬಳಿಯಲ್ಲಿದ್ದು ಸರಿಯಾಗಿ ಉಪದೇಶವನ್ನು ಕೇಳ್ತಾ ಕೇಳ್ತಾ ತನ್ನ ಅನುಭವಕ್ಕೆ ಅದನ್ನು ಹೊಂದಿಸ್ಕೊಂಡು ನೆಲೆ ನಿಲ್ಲುವುದರ ಮೂಲಕ ತತ್ವಜ್ಞಾನ ಉಂಟಾಗತ್ತೆ. ಹೋಗ್ಬೇಕು ಅಂತರ್ಮುಖಗಳು ಪೂರ್ತಿ ಅನಾತ್ಮ ಪ್ರಪಂಚ ಬಿಟ್ಟು ತಾನೇ ತಾನ ಉಳಿಬೇಕು. ಉಳಿದವನೇ ಯಾವಾಗಲೂ ಉಳಿದೇ ಇದ್ದವನಲ್ಲ. ಅದನ್ನ ನಿದ್ದೆ ತಾಳೆ ತೋರಿಸ್ತಾ ಇದೆ ನೋಡು. ನೀನಾಗಿದ್ದಾಗ ಏ ಯಾವ ರೀತಿ ಇರ್ತೀಯ ಅಂತ ನೋಡು ಅಂತ ನಮ್ಮ ಸುಶಿಕ್ತಿ ಅನುಭವ ನಿಮ್ಗೆ ತಾಳೆ ಹಾಕ್ತಾ ಇದೆ. ನಿಮ್ಮ ಅನುಭವ ಏನು ನೋಡ್ಕೊ ಅಂತ ತೋರಿಸ್ತಾ ಇದೆ. ದೇಹೇಂದ್ರಿಯ ಮನೋದು ಕೂಡ್ಕೊಂಡದ್ದೇ ನನ್ನ ಸ್ವಭಾವ ಅಂದ್ಕೊಂಡಿದೆಯಲ್ಲ, ಸ್ವಭಾವ ಆಗಿದೆ, ಬಿಟ್ಟೋಗ್ಬಾರ್ದಾಗಿತ್ತು. ಬಿಟ್ಟೋದ್ರೆ ಅಲ್ಲ, ಸುಶಕ್ತಿಯಲ್ಲಿ ದೇಹೇಂದ್ರಿಯ ಮನೋಬುದ್ಧಿ ಸಂಬಂಧ ಇರತ್ತನೆಯ ಎಚ್ಚರದಲ್ಲಿ ಮಾತ್ರ, ಕನಸಿನಲ್ಲಿ ಮಾತ್ರ. ಅದನ್ನ ಏನಾಯ್ತು, ಇದು ಬಂದು ಹೋಗಿ ಮಾಡುತ್ತೆ. ಅದು ಎಚ್ಚರಿಸಿಗಳು ಬಂದಾಗ ಕೂಡ ಆ ಸ್ವರೂಪ ಇದ್ದೇ ಇರುತ್ತೆ. ಇದು ಹೋದಾಗಲೂ ಅದು ಇದ್ದೇ ಇರುತ್ತೆ. ಅದೇನಾಯ್ತು, ಅದು ಪರ್ಮನೆಂಟು. ಬಂದು ಹೋಗಿ ಮಾಡೋದು ಟೆಂಪ್ರವರಿ. ಟೆಂಪ್ರವರಿ ಆದದ್ದನ್ನ ನಾನಲ್ಲ ಅಂದ್ಕೋಬೇಕು. ಯಾವುದು ನಿಜವಾಗಿ ಸತ್ಯ ಆಗಿರ್ತದೆ ಅದೇ ನನ್ನ ಸ್ವರೂಪ. ಇಷ್ಟು ಸಿಂಪಲ್ ಆಗಿದೆ. ಇದು ಗೊತ್ತಾಗಲ್ಲ ಅಂತ ಅಂತೀವಿ, ಏನ್ ಹೇಳಪ್ಪ, ಎಲ್ಲೆಲ್ಲೋ ಏನೇನೋ ಇದ್ದದ್ದನ್ನು ಕಟ್ಕೊಳಕ್ ಹೋಗ್ತೀವಿ. ತನ್ನನ್ನು ತಾನು ಗೊತ್ತು ಮಾಡ್ಕೊಳಕ್ಕಾಗಲ್ಲ ಅಂತಾನೆ ಭಗವಂತ. ಸುಸುಖಂ ಕರ್ತುಮ ವಿಯಮಂದ. ಈ ಜ್ಞಾನ ಮಾಡ್ಕೊಳ್ಳೋದು ವೆರಿ ಈಸಿಯೆಸ್ಟ್ ಕಣಯ್ಯ ಅರ್ಜುನ, ತುಂಬಾ ರಸಬಾಳೆ ಹೇಳ್ತಿರೋಕ್ಕಿಂತ ಶುಭ ಕಣಯ್ಯ ಅಂತಾನೆ ಪರಮಾತ್ಮ. ನೀನೇ ಆಗಿದೆ ಅಂದ್ಕೊಳಕ್ ಏನ್ ಮಾಡ್ಬೇಕಾ? ನೀನಲ್ಲದನ್ನ ಬಿಟ್ಟು ಉಳಿದ್ರೆ ಆಯ್ತಪ್ಪ, ನಾನಲ್ಲದನ್ನ ಬಿಟ್ಟು ನಂಗೆ ಉಳಿಯೋಕ್ಕಾಗಲ್ಲ ಅಂದ್ರೆ ನಾನು ಅದಕ್ಕೆ ಏನ್ ಮಾಡಕ್ಕಾಗಲ್ಲ. ನಿಂಗೆ ಅಷ್ಟು ಅಭಿಮಾನ ಇದೆ, ಬಿಟ್ಟು ಉಳಿ, ಯಾಕೆ ಗೊತ್ತಾಗಲ್ಲ. ಏವ ಅವಿದ್ಯಾದಿ ದೋಷ ನಿವೃತ್ತಿ ಫಲಕೃತ ಪ್ರತ್ಯಯ ಆದ್ಯ ಅಂತ್ಯ ಸಂತತ ಅಸಂತತೋ ಸೇವ ವಿದ್ಯಾ ಇತ್ಯಭ್ಯುಪಗಮಾನ್ ನ ಚೋದ್ಯಸ್ಯ ಅವತಾರ ಗಂಧೋಪ್ಯಸ್ತಿ. ನೋಡಪ್ಪ ಪೂರ್ವಪಕ್ಷಿ, ನಂದು ತೀರ್ಮಾನ ಇದು. ಯಾವ ಪ್ರತ್ಯಯ ಅವಿದ್ಯಾದಿ ದೋಷವೆಂಬ ಅವಿದ್ಯೆ ಮುಂತಾದ ದೋಷವನ್ನು ನಿವೃತ್ತಿ ಮಾಡುವುದೆಂಬ ಫಲವನ್ನು ಮಾಡುವಂಥದ್ದೋ ಯಾವ ಪ್ರತ್ಯಯ, ಅದು ಆದ್ಯ ಪ್ರತ್ಯಯವೋ ಅಂತ್ಯ ಪ್ರತ್ಯಯವೋ ಮಧ್ಯ ಪ್ರತ್ಯಯವೋ ಸಂತತ ಪ್ರತ್ಯ, ನಂಗೆ ಅದಕ್ಕೆ ಲೆಕ್ಕ ಇಲ್ಲ. ಯಾವ ಪ್ರತ್ಯಯ ಅವಿದ್ಯೆಯ ಮುಂತಾದ ದೋಷವನ್ನು ನಿವೃತ್ತಿ ಮಾಡುವುದೆಂಬ ಫಲವನ್ನು ಉಂಟು ಮಾಡುತ್ತೋ, ಯಾವ ಪ್ರತ್ಯಯ? ವಿದ್ಯಾಪ್ರತ್ಯಯ. ವಿದ್ಯಾಪ್ರತ್ಯಯ ಅಹಮಸ್ತಿ ಪರಂ ಬ್ರಹ್ಮ ಅನ್ನುವಂತಹ ಅನುಭವಾತ್ಮಕವಾದ ವಿದ್ಯಾಪ್ರತ್ಯಯ. ಯಾವ ಪ್ರತ್ಯಯವೇ ಅದು? ಅದು ಅಂತಃಕರಣ ವೃತ್ತಿ ರೂಪವೇ, ಅದು ಬುದ್ಧಿ ಪ್ರತ್ಯಯವೇ. ಆದರೆ ಅದೇನಪ್ಪ ಅಂದ್ರೆ ಆ ಪ್ರತ್ಯಯ ಆಗುತ್ತಲೇ ಅದು ಆತ್ಮದ ಸೇರೋ ಬಿಡುತ್ತೆ, ಅದು ಸತ್ಯವಾಗಿ ಉಳಿಯಲ್ಲ, ಅದು ಬಾಧಿತವಾಗ್ಬಿಡುತ್ತೆ. ಕನಸಿನ ಹುಲಿಯ ನಿಮಿತ್ತದಿಂದ ಎಚ್ಚರವಾದರೂ ಕನಸಿನ ಹುಲಿಯೂ ಹೋಗ್ಬಿಡುತ್ತೆ ಕನಸಿನ ಜೊತೆಯಲ್ಲಿ. ಅದ್ಯಾ ಕನಸಿನ ಹುಲಿ ಓಡ್ತಾ ಇರ್ತೀಯ, ಅದು ಒಟ್ಟಿಸ್ಕೊಂಡ್ಬರ್ತಾ ಇರುತ್ತೆ, ನಿಂಗೆ ಓಡಕ್ಕೆ ಆಗಲ್ಲ, ಮೈ ಮೈ ಹೆಗ ಹಾರ್ಬಿಡುತ್ತೆ, ಅದು ಹಾರ್ ಬೆಚ್ಚಿಬಿಟ್ಟು ಎಚ್ಚರ ಬಿಡುತ್ತೆ. ಹುಲಿಯಿಂದ ಎಚ್ಚರ ಆಯ್ತು, ಆದ್ರೆ ಹುಲಿ ಎಚ್ಚರಿಕೆ ಬರಲಿಲ್ಲ. ಹುಲಿ ಎಚ್ಚರ ಬಂತನೆಯ ಬರಲಿಲ್ಲ ಹುಲಿ. ಹಾಗೆ ಗುರುಗಳಿಂದ, ಶಾಸ್ತ್ರವಾಕ್ಯದಿಂದ, ಅಂತಃಕರಣದ ದೃಷ್ಟಿಯಿಂದ ಜ್ಞಾನೋದಯವಾದರೂ ಜ್ಞಾನೋದಯವಾಗುತ್ತಲೇ ಗುರುಗಳೂ ಇರಲ್ಲ, ಶಿಷ್ಯನೂ ಇಲ್ಲ, ಶಾಸ್ತ್ರವೂ ಇಲ್ಲ, ಜ್ಞಾನವೂ ಉಳಿಯಲ್ಲ. ಮತ್ತೆ ಸತ್ಯವಾಗಿ ಅನಿರೋಧೋ ನ ಚೋ ಪ್ರತಿನ್ನ ಬದ್ಧೋ ನ ಚ ಸಾಧಕ ನಮೈ ಮುಕ್ತ ಅಂತ ಅನುಭವ ಬಂದ್ಬಿಡುತ್ತೆ. ಅನುಭವ ನೋಡಿ, ಇದು ಹೆಂಗೆ ಕಂಡುಕೊಂಡ್ರು ನೋಡಿ, ಈಗ ನಮ್ಮ ಗುರುಗಳು ನಮ್ಮ ಋಷಿಮುನಿಗಳು ಹೆಂಗೆ ಕಂಡುಕೊಂಡ್ರು ನೋಡಿ. ಯಾವ ಪ್ರತ್ಯಯವೇ, ಏವ ಪ್ರತ್ಯಯ ಅಂತ ಅಂದ್ರೆ ಯಾವ ಪ್ರತ್ಯಯವೇ ಅವಿದ್ಯೆಯ ಮುಂತಾದ ದೋಷವನ್ನ ನಿವೃತ್ತಿ ಮಾಡುವುದೆಂಬ ಫಲವನ್ನುಂಟು ಮಾಡುತ್ತದೆಯೋ ಆ ಪ್ರತ್ಯಯವೋ, ಅದು ಆದ್ಯ ಪ್ರತ್ಯಯವೋ ಅಂತ್ಯ ಪ್ರತ್ಯಯವೋ ಸಂತತ ಪ್ರತ್ಯಯವೋ ಅಸಂತತವೋ ನಮ್ಗೆ ಲೆಕ್ಕ ಇಲ್ಲ. ಯಾವಾಗ ಉಂಟಾದ ಜ್ಞಾನವೋ ಅದೇ ವಿದ್ಯೆ. ನಮ್ಮ ಪ್ರಕಾರ ವಿದ್ಯೆ ವಿದ್ಯೆ ಅದಕ್ಕೆ ಹೆಸರು. ಅದನ್ನು ವಿದ್ಯೆಯನ್ನು ಒಪ್ಕೊಂಡಿರೋದ್ರಿಂದ ನಮ್ಮ ಆ ಪಕ್ಷದ ಮೇಲೆ ಆಕ್ಷೇಪ ಮಾಡುವ ವಾಸನೆಯೂ ಕೂಡ ಇಲ್ಲ. ಆಕ್ಷೇಪದ ವಾಸನೆ ನಮ್ಮೇನು ಬರಲ್ಲ, ಎಲ್ಲ ಆಕ್ಷೇಪ ನಿಮ್ಗೆ ಬರುತ್ತೆ. ನೀವು ಸಂತತ ಅಂತ ಒಪ್ಕೊಂಡ್ರೆ, ಆದ್ಯ ಅಂತ್ಯ ಅಂತ ಒಪ್ಕೊಂಡ್ರೆ, ಅದನ್ನ ವಿಭಾಗ ಮಾಡಿಕೊಂಡ್ರೆ ಅದಲ್ಲ ಸ್ಟ್ಯಾಂಡ್ ಆಗಲ್ಲ. ಅದು ಏನೇನೇನೇನೇನು ಮಾಡಿಕೊಂಡ್ರು ಕೂಡ ಅದ್ರ ಮೇಲೆ ಆಕ್ಷೇಪ ಇದ್ದೇ ಇರುತ್ತೆ. ನಮ್ದ ಮೇಲೆ ಆಕ್ಷೇಪ ಬರಲ್ಲ, ಇನ್ನು ಆಕ್ಷೇಪದ ಗಂಧವು ನಮ್ಮ ಮೇಲೆ ಬರೋಲ್ಲ, ಯಾವ ಆಕ್ಷೇಪ ಮಾಡ್ಕೊಳ್ಳಲ್ಲ. ಯಾಕೆಲ್ಲ ತ್ರಿಪುಟಿಗೆ ಬಾಧೆ ಆಗ್ಬಿಡುತ್ತಲ್ಲ, ಆಕ್ಷೇಪಕ ನೀನು ಇರಲ್ಲ, ಆಕ್ಷೇಪ್ಯ ನಾನು ಇರಲ್ಲ,
ಆಕ್ಷೇಪ ಅಂತ ಒಂದು ಅದು ಇರೋದು. ಚೋದ್ಯ ಅಂದ್ರೆ ಆಕ್ಷೇಪ, ಚೋದನ ಚೋದಿ ಆಕ್ಷೇಪದಿಂದ. ಆಕ್ಷೇಪಕ್ಕೆ ಆಕ್ಷೇಪವು ಇಳಿಯುವುದಕ್ಕೆ ಅವತಾರ ಅಂದ್ರೆ ಇಳಿಯೋದು, ಅದರ ಗಂಧ ವಾಸನೆ ಕೂಡ ಇರಲಿಲ್ಲ. ಇನ್ನೊಂದು ಹೇಳಿದ್ದ ಅವನು, ತತ್ವಜ್ಞಾನಿ ಆದವನಲ್ಲೂ ವಿಪರೀತ ಪ್ರತ್ಯಯದ ಸಂಸ್ಕಾರ ಕಾಣುತ್ತೆ, ರಾಗದ್ವೇಷಾದಿ ಕಾಣುತ್ತೆ. ಅದಕ್ಕೂ ಸಹ ಎತ್ತು ಉಕ್ತಂ ವಿಪರೀತ ಪ್ರತ್ಯಯ ತತ್ ಕಾರ್ಯಯೋಶ್ಚ ದರ್ಶನಾದಿತಿ. ಅವನಂದ ಪೂರ್ವಪಕ್ಷಿ ಜ್ಞಾನಿಯಲ್ಲೂ ಕೂಡ ವಿಪರೀತ ಪ್ರತ್ಯಯ ಕಾಣುತ್ತೆ. ವಿಪರೀತ ಪ್ರತ್ಯಯ ಅಂದೇನೋ, ತಪ್ತಿಳಿಕೆ. ಜ್ಞಾನಿಯ ತಪ್ಪಿಳಿಕೆ ಕಾಣುತ್ತೆ ಅಂತ ಇದ್ದಾನೆ. ಜ್ಞಾನಿಯ ತಪ್ಪಿಳಿಕೆ ಎಲ್ಲಿ ಕಂಡಿದ್ದಾನೆ ಇವನು? ಜ್ಞಾನಿಯು ಕೂಡ ನಾನು ಅನ್ಕೋತಾನಲ್ಲ ಅದನ್ನೇ ತಪ್ಪಿಳಿಕೆ ಅಂತ ಇದ್ದಾನೆ. ಜ್ಞಾನಿಯೋಗ ನಾನು ಊಟಕ್ಕೆ ಹೋಗ್ಬೇಕು, ಜ್ಞಾನಿಯೋಗ ನಾನು ಸ್ನಾನ ಮಾಡಿದೆ, ಜ್ಞಾನಿಯೋಗ ನಾನು ಪಾಠ ಹೇಳ್ತಾ ಇದ್ದೀನಿ, ಪಾಠ ಹೇಳ್ಬೇಕು, ನಾನು ಬರುತ್ತೆ ನಾನು ಅಂತ ಅಲ್ಲ. ಅದೇ ವಿಪರೀತ ಪ್ರತ್ಯಯ ಅಂತಾನೆ ಅವನು. ನಾನು ಜ್ಞಾನ ತಪ್ಪಿಳಿಕೆ ತಾನೆ, ಅದರ ಕಾರ್ಯ ತಪ್ಪಿಳಿಕೆ ಬಂದು ನಾನು ಬಂದ್ಮೇಲೆ ಅವನಲ್ಲಿ ರಾಗದ್ವೇಷ ಶೋಕ ಮೋಹ ಇದೆ. ಜ್ಞಾನಿಗೂ ಕೂಡ ಒಳ್ಳೆ ಹಿತವಾದಂತಹ ಆಹಾರ ಪದಾರ್ಥ ತಂದುಕೊಟ್ಟ ಖುಷಿ ಆಗುತ್ತೆ ಅವ್ರ ಹಿಂದಿಕ್ಕೆ. ಹಾಗೆ ಜ್ಞಾನಿಗೂ ಬೇಡದೇ ಇರುವಂತಹ ಸನ್ನಿವೇಶ ಸಂದರ್ಭ ವಾತಾವರಣ ತಂದ್ಕೊಂಡು ಬೇಜಾರಾಗುತ್ತೆ, ಹಾಗಾದ್ರೆ ಬೈತಾರೆ, ತಪ್ಪಲ್ಲಿ ಬೈತಾರೆ, ಏನ್ ಮಾಡ್ತಾರ. ಹೀಗೆ ವಿಪರೀತ ಪ್ರತ್ಯಯ ಮತ್ತೆ ಅಪ್ರತ್ಯಯದ ಕಾರ್ಯವಾಗಿರುವ ಕಾಮ ಕರ್ಮ ರಾಗ ದ್ವೇಷ ಇವುಗಳೆಲ್ಲವೂ ಜ್ಞಾನಿಗಳನ್ನು ಕಂಡು ಬಂದಿವೆ. ಯಾರ್ಯಾರು ಜ್ಞಾನಿಗಳು ಅಂತೀರೋ ಬನ್ನಿ ತೋರಿಸ್ತೀನಿ. ಅವ್ರು ಬೈಯೋದನ್ನು ತೋರಿಸ್ತೀನಿ, ಅವ್ರು ಸಂತೋಷ ಪಡೋದನ್ನು ತೋರಿಸ್ತೀನಿ, ಅವ್ರು ಇಷ್ಟಪಡೋದನ್ನು ತೋರಿಸ್ತೀನಿ, ಅವರು ನಾನು ನಮ್ಮ ಹಾಗೆ ವ್ಯವಹಾರ ಮಾಡೋದನ್ನು ತೋರಿಸ್ತೀನಿ, ಬರ್ರಿ ತೋರಿಸ್ತೀನಿ. ಯಾರು ಜ್ಞಾನಿಗಳು ಅಂತೀರಪ್ಪ? ರಮಣ ಮಹರ್ಷಿಗಳು ಜ್ಞಾನಿ ಅಂತೀರಾ? ರಮಣ ಮಹರ್ಷಿಗಳು ನಾನು ಅಂತಾರೆ, ಅವರು ಕೂಡ ಅಂತಾರೆ. ಅವರು ಕೂಡ ಅಲ್ಲಿ ಹೋಗ್ಬಿಟ್ಟು ಏನೇನೋ ಪ್ರಶ್ನೆ ಮಾಡಿ ಬೈತಾರೆ, ಏ ಹುಚ್ಚುಚ್ಚ ಪ್ರಶ್ನೆ ಮಾಡ್ತೀಯಲ್ಲ ಅಂತ ಕೇಳ್ತಾರೆ. ಅಸಂಬದ್ಧ ಪ್ರಶ್ನೆ ಮಾಡಿದ್ರೆ ಬೈತಾರೋ ಇಲ್ವಾ? ಬೈತಾರೆ. ಯಾಕೆ ಬೈಬೇಕು ಅವರು ಅಂದ್ರೆ ಏನಾಯ್ತು? ಅಜ್ಞಾನ ಇದೆ. ಹಾಗೆ ಒಳ್ಳೆ ಪ್ರಶ್ನೆ ಮಾಡಿ ಒಳ್ಳೆ ಇದು ತಿಳ್ಕೊಂಡು ಅವ್ರಿಗೂ ಖುಷಿ ಆಗುತ್ತೆ. ಯಾಕೆ ಖುಷಿ ಆಗ್ಬೇಕು? ಖುಷಿ ಅಜ್ಞಾನ ಇದೆ, ಯಾಕಾಗಲ್ಲ ಅಂತ ಅವನು. ವಿಪರೀತ ಪ್ರತ್ಯಯ ಅದರ ಕಾರ್ಯವಾಗಿರ್ತಕ್ಕಂತಹ ಕಾಮಕರ್ಮ ರಾಗದ್ವೇಷಾದಿಗಳು ಜ್ಞಾನಿಗಳಲ್ಲೂ ಕಂಡು ಬರುತ್ತದೆ. ಆದ್ದರಿಂದ ಅವಿದ್ಯಾ ವಿದ್ಯೆ ಅವಿದ್ಯಾ ನಿವರ್ತಕವಲ್ಲ ಅಂತಂದಿದ್ದ ನಾ. ಹಾಗಲ್ಲ, ಅದಕ್ಕೆ ಅರ್ಥ ಅಂದ್ರು ಏನರ್ಥ? ತಚ್ಛೇಷ ಸ್ಥಿತಿ ಹೇತುತ್ವ. ತಚ್ಛೇಷ ಅಂದೇನೋ? ಪ್ರಾರ್ಧ ಕರ್ಮ ಶೇಷ ಸ್ಥಿತಿಗೆ ಕಾರಣವಾಗಿದೆ ಅಷ್ಟೇ. ಪ್ರಾರ್ಧ ಕರ್ಮ ಇದು ನೋಡಿ ವ್ಯವಹಾರ ದೃಷ್ಟಿ ಬಂತು ಭಾಷ್ಯಕಾರ. ತಚ್ಛೇಷ ಅಂದ್ರೆ ಪ್ರಾರ್ಧ ಕರ್ಮ ಶೇಷ, ಪ್ರಾರ್ಧ ಕರ್ಮ ಶೇಷ, ಪ್ರಾರ್ಧ ಕರ್ಮದ ಶೇಷ ಇನ್ನು ಇದೆ. ತತ್ವಜ್ಞಾನ ಕೂಡ ಶೇಷ ಬಿದ್ದೋಗ್ಲಿಲ್ಲ, ಅದು 40-50 ಜ್ಞಾನ ಆದ್ರೆ 80-90 ಇರ್ತಾರೆ. ಆ ಶರೀರ ಸ್ಥಿತಿಗೆ ಹೇತುವಾಗಿ ವ್ಯವಹಾರ ನಡೆದ ಆಶನ ಮೋಚನ ಮಾಡದೇ ಇರಕ್ಕಾಗಲ್ಲ. ಜ್ಞಾನಿ ಅದ ಮಾತ್ರಕ್ಕೆ ಊಟ ಮಾಡದೇ ಇರಕ್ಕಾಗತ್ತಾ? ಒಂಟು ಮಾಡದೇ ಇರಕ್ಕಾಗತ್ತಾ? ಮಾತಾಡದೇ ಇರಕ್ಕಾಗತ್ತಾ? ಏ ಮೂದೇವಿಯಾಗಿ ರೂಮ್ ಬಾಲಕ ಕೂತ್ಕೋಬೇಕಾ ಜ್ಞಾನಿ? ಏನರ್ಥ? ಹಾಗಾಗಿ ಪ್ರಾರಬ್ಧ ಕರ್ಮ ಶೇಷ ಸ್ಥಿತಿಗೆ ಕಾರಣವಾಗಿದೆಯಾದ್ದರಿಂದ ಅದು ನಿನಗೆ ಅದು ತೋರ್ತಾ ಇದೆಯಾ ಹೊರತು ಅವನಲ್ಲಿ ಅದು ಇಲ್ಲ. ನಿನ್ ತೋರ್ತಾ ಇದೆ, ನೀನ್ ತೋರ್ತಾ ಇದೆ, ಅದೆ ಅವನಿಗೆ ಅದು ಸತ್ಯತ್ವ ಬುದ್ಧಿ ಇಲ್ಲ. ಏನ ಕರ್ಮಣ ಶರೀರವಾರಬ್ಧಂ ತತ್ ವಿಪರೀತ ಪ್ರತ್ಯಯ ದೋಷ ನಿಮಿತ್ತತ್ವಾತ್ ತಸ್ಯ ತಥಾಭೂತಸ್ಯೈವ. ವಿಪರೀತ ಪ್ರತ್ಯಯ ದೋಷ ಸಂಯುಕ್ತಸ್ಯ ಫಲದಾನೆ ಸಾಮರ್ಥ್ಯಮಿತಿ ಯಾವತ್ ಶರೀರ ಪಾತ ತಾವತ್ ಫಲೋಪಭೋಗಾಂಗತೆಯ ವಿಪರೀತ ಪ್ರತ್ಯಯಂ ರಾಗಾದಿ ದೋಷಂಚ ತಾವನ್ಮಾತ್ರ ಆಕ್ಷಿಪತ್ಯೇವಾ. ಇದಿಷ್ಟು ವ್ಯವಹಾರ ದೃಷ್ಟಿಯಲ್ಲಿ ಹೇಳಿದ ಮಾತು ಇದು. ಜ್ಞಾನಿಯ ಸ್ವಾನುಭವ ದೃಷ್ಟಿ ಅಲ್ಲ ಇದು, ಲೋಕದೃಷ್ಟಿಯಿಂದ. ಜ್ಞಾನಿಯನ್ನು ಬೇರೆಯವರು ನೋಡಿದಾಗ ಅವರು ಯಾವ ರೀತಿ ಕಾಣ್ತಾರೆ ಅನ್ನೋದನ್ನ ಇಟ್ಕೊಂಡು ಹೇಳ್ತಾರೋ ಆಕೆ ಇದು. ಏನೋ
ಜ್ಞಾನಿಗೆ ಒಂದು ಶರೀರ ಉಂಟಾಗಿದೆ. ಆ ಶರೀರ ಯಾವುದೋ ಒಂದು ಕರ್ಮದಿಂದ ಉಂಟಾಗಿದೆ. ಜನ್ಮಾಂತರ ಮಾಡಿದ ಪುಣ್ಯಪಾಪ ಕರ್ಮ ನಿಮಿತ್ತವಾಗಿ ರಮಣ ಮಹರ್ಷಿಯ ಶರೀರ, ಗೋಂದಾಳಿ ಬ್ರಹ್ಮಜಿ ಮಹಾರಾಜ ಶರೀರ, ರಾಮಕೃಷ್ಣ ಪರಮಹಂಸರ ಶರೀರ, ಹೀಗೆ ಜ್ಞಾನಿಗಳು ಜ್ಞಾನಿಗಳು ನಾವು ಯಾರನ್ನು ನಂತೀವೋ ಅವ್ರಿಗೊಂದು ಶರೀರ ಹಚ್ಕೊಳ್ತಾ ನಾವು ಹೇಳೋದು ಜ್ಞಾನಿಗಳು ಅಂತ. ಆ ಶರೀರ ಪುಣ್ಯಪಾಪವೇ ತಾನೇ ಕಾರಣ. ಯಾವ ಪುಣ್ಯಪಾಪ ನಿಮಿತ್ತದಿಂದ ಜ್ಞಾನಿಯ ಶರೀರ ಉಂಟಾಗಿದೆ ಅಂದ್ರೆ ಹುಟ್ಟಾಗ ಜ್ಞಾನಿ ಆಗಿರ್ಲಿಲ್ಲ ಅವರು. ಹುಟ್ಟಾಗ ನಮ್ಮ ಹಾಗೆ ಹುಟ್ಟಿದ್ರು, ಹುಟ್ಟಿದ್ರು ಬೆಳೆದ್ರು ಆಮೇಲೆ ಸಾಧನೆ ಮಾಡಿದ್ರು. ಯಾವಾಗಲೂ ತಿಳ್ಕೊಂಡ್ರು, ಸಾಧನೆ ಮಾಡಿ ತಿಳ್ಕೊಂಡ್ರೆ ಹೊರತು, ವಿಚಾರ ಮಾಡಿ ತಿಳ್ಕೊಂಡ್ರೆ ಹೊರತು, ಹುಟ್ಟಾಗ ಜ್ಞಾನಿ ಆಗಿರ್ಲಿಲ್ಲ ಅವರು. ಹಾಗಾಗಿ ಜ್ಞಾನಿಯ ಶರೀರವು ಯಾವ ಕರ್ಮದಿಂದ ಆರಂಭವಾಗಿರುತ್ತದೋ ಆ ಶರೀರವು ತಪ್ಪು ತಿಳುವಿಕೆ ಎಂಬ ದೋಷ ನಿಮಿತ್ತವಾಗಿಯೇ ಬಂದದ್ದಾಗಿರುತ್ತದೆ. ಅದನ್ನು ವಿಪರೀತ ಪ್ರತ್ಯಯದ ತಪ್ಪು ತಿಳುವಿಕೆ ಆ ಅದು ದೋಷ. ಆ ನಿಮಿತ್ತ ಇಟ್ಕೊಂಡೇ ಹುಟ್ಟಿರೋದು. ಹುಟ್ಟೋಕೆ ಮಿಥ್ಯಾಜ್ಞಾನವೇ ಕಾರಣ. ಮಿಥ್ಯಾಜ್ಞಾನ ಹಿಡಿಯೋದು ಯಾರು ಹುಟ್ಟೋದ? ಮಿಥ್ಯಾಜ್ಞಾನದಿಂದ ಹುಟ್ಟಿದ್ದಾದ ಶರೀರದಲ್ಲಿ ಮಿಥ್ಯಾಜ್ಞಾನ ಇದ್ದೇ ಇರುತ್ತೆ, ಮಿಥ್ಯಾಜ್ಞಾನ ಕಾರ್ಯಕ್ಕೆ ಇದ್ದೇ ಇರುತ್ತೆ. ಆ ದೋಷ ನಿಮಿತ್ತವಾಗಿ ಆ ಶರೀರ ಬಂದಿರುತ್ತದೆ. ಆದ್ದರಿಂದ ಆ ಅವನಿಗೆ ಜ್ಞಾನಿಗೆ ತಥಾಭೂತ ಸೀವ ಹಾಗಿದ್ದದ್ದಾದ ಶರೀರಕ್ಕೆ ತಪ್ತಿಳುವಿಕೆಯಿಂದ ಉಂಟಾದದ್ದಾದ ಶರೀರದಲ್ಲಿ ವಿಪರೀತ ಪ್ರತಿ ದೋಷ ಸಂಯುಕ್ತಸ್ಯ ತಪ್ತಿಳುವಿಕೆ ಎಂಬ ದೋಷ ಪ್ರತಿಯಿಂದ ಕೂಡಿಕೊಂಡದ್ದಾಗಿರುವ ಆ ಶರೀರಕ್ಕೇನೆಯೇ ಫಲ ಕೊಡೋ ಸಾಮರ್ಥ್ಯ ಇರೋದು. ಜ್ಞಾನಿಗೂ ಯಾವುದೋ ಯಾರೋ ಕಾರ್ ಕೊಟ್ರು, ತೋಳಿ ಸ್ವಾಮಿ ನಿಮ್ಮ ಕಾರ್ ಇಟ್ಕೊಳ್ಳಿ ಓಡಾಡಕ್ಕೆ ಅಂತ ಹೇಳಿಕೊಂಡ್ರು. ವ್ಯವಹಾರ ದೃಷ್ಟಿಯಿಂದ ನೋಡಿ ಲಕ್ಕು ಅವರಿಗೆ ಒಂದು ಫಾರ್ಚ್ಯೂನರ್ ಕೊಟ್ಟರು, ಇನೋವಾ ಕೊಟ್ಟರು, ಯಾವುದೋ ಒಂದು ಆಡಿ ಕಾರ್ ಕೊಟ್ಟರು ಜ್ಞಾನಿಗಳಿಗೆ ಅಂತ ಅಂತಾರೆ. ಅದು ಅದೃಷ್ಟ ಅಂತ ಹೇಳೋದು. ಅದು ಶರೀರಕ್ಕೆ ಸಂಬಂಧಪಟ್ಟಿದ್ದು, ಆ ಕಾರು ಆತ್ಮ ಸಂಬಂಧಪಟ್ಟಿದ್ದ, ಜ್ಞಾನಿ ಶರೀರಕ್ಕೆ ಸಂಬಂಧಪಟ್ಟಿದ್ದ, ಶರೀರ ಸಂಬಂಧಪಟ್ಟಿದ್ದು ಶರೀರ ಬಂದದ್ದು ಯಾವುದರಿಂದ? ಮಿಥ್ಯಾಜ್ಞಾನದಿಂದ. ಶರೀರ ಬಂದದ್ದು ಮಿಥ್ಯಾಜ್ಞಾನದಿಂದ ಶರೀರ ಬಂದದ್ದು. ಅದು ಹಾಗೆ ಮಿಥ್ಯಾಜ್ಞಾನವನ್ನು ಇಟ್ಕೊಂಡೇ ಅದು ತೋರ್ತಾ ಇರತ್ತೆ. ಮಿಥ್ಯಾಜ್ಞಾನದ ಕಾರ್ಯವಾಗಿರುವ ಹಸಿವು ಬಾರಕ್ಕೆ ಮೂಲಕ ದೇಶ ಆದ್ರೆ ಅದಿದ್ದೇ ಇರುತ್ತೆ. ಸತ್ಯತ ಅಸತ್ಯತೆ ಇರಲ್ಲ ಅವನಿಗಷ್ಟೇ. ವಿಪರೀತ ಪ್ರತಿ ದೋಷದಿಂದ ಕೂಡಿಕೊಂಡದ್ದಾಗೆ ಫಲವನ್ನು ಕೊಡುವುದಕ್ಕೆ ಸಾಮರ್ಥ್ಯ ಇದ್ದೇ ಇರುತ್ತೆ. ಫಲದಾನ ಸಾಮರ್ಥ್ಯಮಿತಿ. ಫಲ ಕೊಡುವಾಗ ಜ್ಞಾನಿಗೂ ಜ್ವರ ಬರುತ್ತೆ. ಜ್ಞಾನಿಗೆ ಜ್ವರ ಬಂದ್ರೆ ಯಾವ್ದು ಪಾಪದ ಫಲ? ಏನ್ರಿ, ಜ್ಞಾನಿಗೆ ಜ್ವರ ಬಂತು ಪಾಪಕರ್ಮದ ಫಲ ಅಂಟು ಬಿಡ್ತಲ್ಲ ಅಂತಂದ್ರೆ, ಜ್ವರ ಬಂದ್ರೆ ಜ್ಞಾನಿಗೋ, ಜ್ವರ ಬಂದ್ರೆ ಶರೀರಕ್ಕೋ? ನೀವೇ ಹೇಳ್ತೀರಾ ಶರೀರಕ್ಕೆ. ಅವ್ನು ಜ್ಞಾನಿಗೆ ಬಂತಿದ್ದ, ಅವ್ನು ಅರಳ್ತಾನಲ್ಲ. ಟೆಂಪರೇಚರು 104 105 ಆಯ್ತು ಅಂದ್ರೆ ಅಂತ ಮಲಗ್ತಿರ್ತಾರೆ. ಏನ್ರಿ, ಅವನು ನರಳ್ತಾ ಇದ್ದಾನೆ ಅಂತಂದ್ರೆ, ಜ್ಞಾನಿಗೆ ಜ್ವರ ತಾಪ ಹೆಚ್ಚಾಗಿ ನರಳೋದು ಜ್ಞಾನಿ ನರಳಬಹುದಾ? ಏನ್ ಸರ್ ನರಳಬಹುದು ಜ್ಞಾನಿ? ಜ್ವರ ಹೆಚ್ಚಾಗಿದೆ ಅವ್ನಿಗೆ ಈಗ ಸುಸ್ತಾಗ್ಬೋದ ಜ್ಞಾನಿಗೋ? ನಡೆಯಕ್ಕೆ ಆಗಲ್ಲ, ಒಂದ್ ವಾರದಿಂದ ಜ್ವರ ನಡೆಯಕ್ಕೆ ಆಗಲ್ಲ, ಸುಸ್ತು, ಊಟನೇ ಸೇರಲ್ಲ, ಬಾಯಲ್ಲ ಕಹಿ ಕಹಿ ಆಗ್ಬೋದಾ ಜ್ಞಾನಿಗೋ? ಅವನು ಬಾತ್ರೂಮ್ಗೆ ಕೈ ಕಾಲು ಹೋಗ್ಬೇಕು, ಹಿಡ್ಕೊಳ್ಳೋ, ನಡೆಯೋಕ್ಕಾಗಲ್ಲ ಅಂತ ಅವ್ರು ಅಂತಾರೆ. ಅವ್ರು ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಹಾಗಲ್ಲ ಅನ್ಬೋದ ಜ್ಞಾನಿ? ಏನ್ ಸರ್ ಏನ್ ಒಂದಕ್ಕೆ ಉತ್ಸಾಹ ಕೊಡಲ್ವಲ್ಲ, ಯಾಕೆ ಜ್ಞಾನಿ ಒಂದು ಅಂತ ಇದ್ದಿರಲ್ಲ ನಿಮ್ಮವ್ರನ್ನ? ಹೇಳಿ ಜ್ಞಾನಿ, ಯಾಕೆ ಇದ್ರಲ್ಲ ದುಃಖ, ಯಾಕೆ ಕಷ್ಟ? ಶರೀರ ಅವಿದ್ಯೆ ಹುಟ್ಟಿರ್ಲಿ ಸಹ ಜ್ಞಾನಿ ಜ್ಞಾನಿ ಪಾಪ ಜ್ಞಾನ ಅಂದ್ರೆ ಅವಿದ್ಯೆ ಹೋಯ್ತಲ್ಲ, ಅವಿದ್ಯೆ ಹೋದ್ಮೇಲೆ ದುಃಖ ಇರ್ಬೋದ? ಪ್ರಾರ್ಥ ಜ್ಞಾನಿಗ ಶರೀರ ಎಲ್ಲಿ ಪ್ರಾರ್ಥ ಜ್ಞಾನಿ ಯಾಕೆ ದುಃಖ ಪಡ್ಬೇಕು? ಹೇಳಿ ಅವನ್ ಯಾಕೆ ದುಃಖ ಪಡ್ಬೇಕು ಅವಾಗ? ಅಯ್ಯೋ ಆಗಲಕ್ಕಳು ನಡೆಯಕ್ ಆಗಲಕ್ಕಳು ಅಂತಾನೆ. ಹಾ ಶರೀರ ಬರೀ ಶರೀರ ಹೇಳತ್ತಾ ನಡೆಯಕ್ಕಾಗಲ್ಲಂತ? ಬಾಯಿದ ಅರಿವಿ ವಿಜಯ ಹೇಳಕ್ಕಾಗತ್ತೆ ಅಂದ್ರೆ ಏನ್ರಿ, ಬಾಯಿ ಬರೀ ಹೇಳ್ತಾ ಅವನಿಗೆ ಅರಿವು ಹಾಕ್ದೇನಿ ನಾನು ನಡೆಯಕ್ಕಾಗಲ್ಲ ಅಂತ, ಅರಿವು ಹಾಕ್ದೇನಿ ನಡೆಯಕ್ಕಾಗಲ್ಲ ಅಂತ ಹೇಳ್ತಾನ? ನೋಡ್ರಪ್ಪ ಜ್ಞಾನಿಯು, ನಂಗೆ ನಡೆಯಕ್ ಆಗ್ತಿಲ್ಲ, ನಂಗೆ ಮಾತಾಡಕ್ ಆಗ್ತಿಲ್ಲ, ನಂಗೆ ತುಂಬಾ ಸುಸ್ತಾಗ್ತಾ ಇದೆ ಅಂತ ಅವನಂತಾನೆ ಜ್ವರ ಬಂದಾಗ. ಇವಾಗ ಹೇಳಿ ಜ್ಞಾನಿ ಹೌದು ಅಲ್ವೋ? ಏ ನಮ್ ಲಕ್ಷ್ಮಿಯಮ್ಮ ಕಷ್ಟ ಉತ್ಸಾಹ ಕೊಡ್ತಾರೆ ಕೇಳಿ, ಲಕ್ಷ್ಮಿಯಮ್ಮನ ಓಪನ್ ಮಾಡಪ್ಪ ಅದರಿಂದ ಮ್ಯೂಟನ್ನ ಹೇಳಿ ಉತ್ಸಾಹ ಕೊಡ್ತಾರೆ. ಶ್ಯಾಮ್ ಸುಂದರ ಉತ್ಸಾಹ ಬೇಕಂತೆ. ನಮಸ್ಕಾರ ಗುರುಗಳೇ. ಹಾ ಹೇಳಿಮ್ಮ.
ಅಲ್ಲ ಜ್ಞಾನಿಗಾದ್ರೆ ಏನೋ ಮನುಷ್ಯರೇ ತಾನೆ, ಅದೇಗೇನು ಬಾಧಿತ ಆಗೋದಿಲ್ಲ. ಅಲ್ಲಮ್ಮ ಮನುಷ್ಯ ಬಿಟ್ಟು ಜ್ಞಾನಿಗೂ ಅದಕ್ಕೆ ಸಂಬಂಧ ಜ್ಞಾನ ಆಗಿ ವ್ಯತ್ಯಾಸ ಇಲ್ಲ ಅಂತ ಆಯ್ತಾ? ಅಲ್ಲ ಅವ್ರಿಗೇನ್ ಬಾಧಿತ ಆಗಲ್ಲ, ನಮ್ ತರ ಅವ್ರು ಅಯ್ಯೋ ನನಗ್ ನೋವಾಯ್ತು ನನಗ್ ಕಷ್ಟ ಆಯ್ತು ಅಂತ ಯೋಚನೆ ಮಾಡೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸುಸ್ತಾಗ್ತಾ ಇದೆ ನಂಗೆ ಹೇಳಕ್ಕಾಗ್ತಿಲ್ಲ ಅಂತ ಇದ್ದಾನೆ ಅಂತ ಇದು ಅಂತ ಇಲ್ಲ ಅಂತೀರ ನೀವು. ನಮ್ ಲಕ್ಷ್ಮಿಯಮ್ಮ ಹೇಳ್ತಾರೆ ತಂದಿ. ಹಾ ಹೇಳಿ ಬಾ. ಅಯ್ಯೋ ಗುರುಗಳೇ, ನಾನು ಒಂದ್ ಸಣ್ಣದಂದ್ರೆ ಒಂದು ಮಹಾಭಾರತ ಸೀರಿಯಲ್ ಮಾಡ್ತಿದ್ದಾರೆ ಅಂತ ಕಲ್ಪನೆ ಮಾಡ್ಕೊಂಡ್ರೆ ಅದರಲ್ಲಿ ಕೃಷ್ಣ ಅರ್ಜುನ ಧೃತರಾಷ್ಟ್ರ ಎಲ್ಲರೂ ಇರ್ತಾರೆ. ಕೃಷ್ಣ ಜ್ಞಾನಿ ಅಂತೀವಿ, ವಿದುರ ಜ್ಞಾನಿ ಅಂತೀವಿ, ಆದ್ರೆ ಅದನ್ನ ಡೈರೆಕ್ಟ್ ಮಾಡ್ತಿರೋ ಸೀರಿಯಲ್ಗೆ ಜ್ಞಾನಿನೂ ಇಲ್ಲ ಅಜ್ಞಾನಿನೂ ಇಲ್ಲ. ಹಾಗಾಗಿ ಈ ಜ್ಞಾನಿ ಅಜ್ಞಾನಿ ಅನ್ನೋದೆಲ್ಲ ನಮ್ಮ ದೃಷ್ಟಿಯಿಂದ ಅಷ್ಟೇ ಇರೋದು, ಒಂದೇ ತತ್ವ, ಅದಕ್ಕೆ ಜ್ಞಾನವೂ ಇಲ್ಲ ಅಜ್ಞಾನವೂ ಇಲ್ಲ. ಅಲ್ಲಪ್ಪ, ಅನುಭವ ದೃಷ್ಟಿನ ಹೇಳಿರ್ತಾ ಉತ್ಸನ್ನ, ಅನುಭವ ದೃಷ್ಟಿಯಲ್ಲಿ ಜ್ಞಾನ ಜ್ಞಾನಗಳು ಎರಡು ಅವ್ರು ಸ್ವಲ್ಪ ಸೇರಿದ್ದಲ್ಲ. ಜ್ಞಾನ ಜ್ಞಾನಗಳು ವ್ಯವಹಾರ ದೃಷ್ಟಿಯಲ್ಲಿ ಹೇಳ್ಬೇಕು, ಜ್ಞಾನ ಜ್ಞಾನ ಭಾಗ. ಅಲ್ಲಪ್ಪ, ಜ್ಞಾನ ಜ್ಞಾನಗಳು ವ್ಯವಹಾರ ದೃಷ್ಟಿಯಲ್ಲಿ ವ್ಯವಹಾರದಲ್ಲಿ ಬರುತ್ತೆ ಹೊರತು ಅನುಭವ ಜ್ಞಾನ ಜ್ಞಾನ ವಿಚಾರದಲ್ಲಿ ಬರುತ್ತೆ. ಅದೆರಡಕ್ಕೂ ಬಿಯಾಂಡ್ ಅವನು. ಹೌದು, ಪ್ರತ್ಯಯ ಬೇಕು ಅನ್ನೋದು ವ್ಯವಹಾರವೇ. ಪ್ರತ್ಯ ದೃಷ್ಟಿಯಲ್ಲಿ ಪ್ರತ್ಯಯ ಬೇಕು ಅನ್ನೋದು ಇಲ್ಲ. ಪ್ರತ್ಯಯ ಬೇಕು ಯಾರಿಗೆ, ಅಪ್ರತ್ಯಯ ಇದೆಯೋ ಮಿಥ್ಯಾಪ್ರತ್ಯಯ ಇದೆಯೋ ಅವ್ರ ಪ್ರತ್ಯಯ ಬೇಕು ಅಂತ ಶಬ್ದ ತರ್ತೀವಿ. ಮಿಥ್ಯಾಪ್ರತ್ಯಯ ಇದೆ ಅಂದ್ಮೇಲೆ ಪ್ರತ್ಯಯ ಬರಬೇಕು, ಜಲಪ್ರತ್ಯಯ ಬರಬೇಕು, ಅದನ್ನು ಹೇಳಲ್ಲ. ಅದು ಗುಣ ಇದೆ ಇಲ್ಲ. ಲಕ್ಷ್ಮ ಕರೆಕ್ಟ್ ಹೇಳ್ತಾರೆ, ತಪ್ಪರ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ, ತತ್ವ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾ, ಹೇಳ್ತಿದ್ದಾರೆ ಯಾವ ಪ್ರಾರಬ್ಧ ಕರ್ಮದಿಂದ ಈ ಶರೀರ ಉಂಟಾಗ್ಬಿಟ್ಟಿದೆಯೋ ಅದು ವಿಪರೀತ ಪ್ರತ್ಯವನ್ನು ಹಾಕೊಂಡೇ ಉಂಟಾಗಿದೆ. ವಿಪರೀತ ಪ್ರತ್ಯವನ್ನು ಇಟ್ಕೊಂಡೇ ಅದು ಜೀವನ ಮಾಡೋದು. ಆ ವಿಪರೀತ ಪ್ರತ್ಯ ಇಟ್ಕೊಂಡ್ರೆ ನೋಡೋರ ಕಡೆಯಿಂದ, ಅವನಿಗೆ ವಿಪರೀತ ಪ್ರತ್ಯ ಇರಲ್ಲ, ಅವನಿಗೆ ವಿಪರೀತ ಪ್ರತ್ಯ ಇದೆ ಅನ್ಕೋಬೇಡಿ. ನೋಡೋರ ಕಡೆಯಿಂದ ಅವನ ವ್ಯವಹಾರವೆಲ್ಲ ವಿಪರೀತ ಪ್ರತ್ಯ ಪ್ರಸರವಾಗಿಯೇ ಕಾಣುತ್ತೆ. ಹಾಗೆ ಅವನು ಊಟ ಮಾಡೋದಾಗ್ಲಿ, ಅವನು ಬೈರ್ ದೇಶಕ್ಕೆ ಹೋಗೋದಾಗ್ಲಿ, ಕೈಕಾ ತಕ್ಕೋದಾಗ್ಲಿ, ಸ್ನಾನ ಮಾಡೋದಾಗ್ಲಿ, ಏನು ಮಾತಾಡೋದಾಗ್ಲಿ, ಎಲ್ಲವೂ ಕೂಡ ನಾನು ನಾನು ಅಂದ್ಕೊಂಡೇ ಅವನು ವ್ಯವಹಾರ ಮಾಡ್ತಾ ಇರ್ತಾನೆ. ಅದು ಲೋಕದವರಿಗೆ ವಿಪರೀತ ಪ್ರತ್ಯಯ ದೋಷ ನಿಮಿತ್ತವಾಗಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಹಾಗಿದ್ದಾಗಿರುವಂತಹ ಆ ಶರೀರಕ್ಕೆ ವಿಪರೀತ ಪ್ರತ್ಯಯ ಇಟ್ಕೊಂಡೆ ವಿಪರೀತ ಪ್ರತ್ಯಯ ದೋಷ ಸಂಯುಕ್ತವಾಗಿಯೇ ಅದಕ್ಕೆ ಫಲ ಕೊಡೋ ಸಾಮರ್ಥ್ಯ ಬರುತ್ತೆ. ಆ ಜ್ಞಾನಿಗೂ ಜ್ವರ ಬಂದರೂ ವಿಪರೀತ ಪ್ರತ್ಯಯ ಇಟ್ಕೊಂಡದ್ದಾದ ದೇಹಕ್ಕೆ ಜ್ವರ, ಜ್ಞಾನಿಗೆ ಕಾರು ಇತ್ಯಾದಿಗಳು ಬಹುಮಾನ ಸಿಕ್ಕಿದ್ರು ವಿವಿಧ ಪ್ರತಿಯಿಂದ ತೋರ್ತಾ ಇರೋ ಶರೀರಕ್ಕೆ ಆ ಬಹುಮಾನಗಳು, ಗೌರವ ಬಹುಮಾನ ಮರ್ಯಾದೆ ಎಲ್ಲ ವಿಪರೀತ ಪ್ರತ್ಯಯ ಇಟ್ಟುಕೊಂಡದ್ದಾಗಿರೋ ದೇಹೇಂದ್ರಕ್ಕೆ, ಜ್ವರ ರೋಗ ಕಷ್ಟಾದಿಗಳೆಲ್ಲ ವಿಪರೀತ ಪ್ರತ್ಯಯಾದಿಗಳು ಕೂಡಿಕೊಂಡ ದೇಹಾದಿಗಳಿಗೆ. ಜ್ಞಾನಿಯ ಸ್ವರೂಪ ಏನು, ಅವನ ಅವನ ಆತ್ಮ ಏನಂದ್ರೆ ಅವನಿಗೆ ಜ್ವರಾದಿಗಳು ಇಲ್ಲ, ಗೌರವಾದಿಗಳು ಇಲ್ಲ, ಯಾವ ಸ್ವರೂಪದಿಂದ ಅವನು ಬ್ರಹ್ಮವೇ. ಆ ಬ್ರಹ್ಮ ತತ್ವಕ್ಕೆ ಎರಡೂ ಇಲ್ಲ, ಎರಡೂ ಅಲ್ಲ. ಅದು ಈ ದೇಹಕ್ಕೆ ಅದು ಇದ್ದೇ ಇರುತ್ತೆ. ಹಾಗೆ ಸಂಯುಕ್ತ ಆ ರೀತಿ ದೋಷಕ್ಕುಯುಕ್ತವಾಗಿರುವಾಗಲೇ ಫಲ ಕೊಡೋಕ್ ಸಾಮರ್ಥ್ಯ ಇದೆ ಅಂತ. ಆದ್ರಿಂದ ಶರೀರ ಪಾತವಾಗುವವರೆಗೂ ಆ ಫಲಭೋಗಾಂಗವಾಗಿ ಫಲಕ್ಕೆ ಫಲವನ್ನು ಅನುಭವಿಸೋದಕ್ಕೆ ಅಂಗವಾಗಿ ವಿಪರೀತ ಪ್ರತ್ಯಯವನ್ನು ಹಾಕ್ಕೊಳ್ಳುತ್ತೆ. ರಾಗಾಯ ದೋಷಗಳನ್ನು ಕೂಡ ಅಷ್ಟಮಟ್ಟಿಗೆ ದೇಹಾಗಿ ಹಾಕ್ಕೊಳತ್ತೆ. ಇದು ನೋಡೋರ ದೃಷ್ಟಿಯಿಂದ ಹೇಳ್ತಾ ಇರೋ ಮಾತು ಅಂತ ಕೊಡ್ಬೇಕು. ನೀವು ನಮ್ಮ ವ್ಯವಹಾರ ದೃಷ್ಟಿಯಿಂದ ರಮಣ ಮಹರ್ಷಿಗಳಿಗೂ ಕ್ಯಾನ್ಸರು, ನಮ್ಮ ರಾಮಕೃಷ್ಣ ಪರಮಹಂಸರಿಗೂ ಕ್ಯಾನ್ಸರ್ ಬಂತು. ಕ್ಯಾನ್ಸರ್ ಬಂದಾಗ ಅವರು ತಿನ್ನೋಕ್ಕಾಗಲ್ಲ ಅಂತ ಇದ್ರು, ತುಂಬಾ ಒದ್ದಾಡ್ತಿದ್ರು ತಿನ್ನೋಕೆ, ತುಂಬಾ ನೋವು ಆಗಲ್ಲ ಅಂತಿದ್ರು ಇತ್ಯಾದಿಗಳೆಲ್ಲ ವಿಪರೀತ ಪ್ರತಿಯನ್ನು ಇಟ್ಕೊಂಡೇ ಆಡ್ತಾ ಇರೋ ವ್ಯವಹಾರ ಅನ್ಕೋಬೇಕೆ ಹೊರತು ಅದು ಇದು ಅನ್ಕೋಬಾರ್ದು. ಜ್ಞಾನಕ್ಕೆ ಬಾಧೆ ಆಯ್ತು ಅಂತಾಗಲಿ, ಸ್ವರೂಪಕ್ಕೆ ಆ ದೋಷ ಅಂತು ಅಂತಾಗಲಿ ಎರಡು ಮಾಡ್ಕೋಬಾರ್ದು. ಅವ್ರ ಜ್ಞಾನಕ್ಕೂ ಬಾಧೆ ಇಲ್ಲ, ಸ್ವರೂಪಕ್ಕೂ ಈ ರೋಗ ರುಜಿರಾಜಿಗಳಾಗಲಿ ಗೌರವ ಮರ್ಯಾದೆಗಳಾಗಲಿ ಅಂಟ್ಕೊಳ್ಳಲ್ಲ. ಸ್ವರೂಪ ಯಾವಾಗಲೂ ಬಿಯಾಂಡ್ ಆಗೇ ಇದೆ, ಅದು ಅಂದ್ಕೊಳ್ಳದೆ ಇದ್ದಿದ್ದಾಗಿರುತ್ತೆ. ಅದಕ್ಕೆ ಜ್ಞಾನದಿಂದ ಹೆಚ್ಚುಗಾರಿಕೆಯೂ ಇಲ್ಲ, ಅಜ್ಞಾನದಿಂದ ಕೊರತೆಯೂ ಇಲ್ಲ. ಜ್ಞಾನಾಜ್ಞಾನಗಳೆರಡು ಉಪಾಧಿಗಳಿಗೆ, ಉಪಾಧಿಗಳಿಗಿದೆ ಇಲ್ಲ ಅನ್ನೋದು ವ್ಯವಹಾರ ದೃಷ್ಟಿಯಿಂದ ಹೇಳಬೇಕೆ ಹೊರತು ಆ ಅವನ ದೃಷ್ಟಿಯಿಂದ ತತ್ವಜ್ಞಾನ ದೃಷ್ಟಿಯಿಂದ ಉಪಾಧಿಗಳು ಕಲ್ಪಿತ, ಜ್ಞಾನಾಜ್ಞಾನಗಳು ನಂಗಾಗಿದೆ ಇಲ್ಲ ಅನ್ನೋದು ಅವನಿಗೆ ಗೊತ್ತಾಗೋದು. ಇವಾಗ ನನಗೆ ಜ್ಞಾನ ಆಗಿದೆಯೋ ಇಲ್ವೋ ನಿಮಗೆ ಹೆಂಗ್ ಗೊತ್ತಾಗುತ್ತೆ? ತಿಪ್ಪಲಾಗ ಅವ್ರಿಗೆ ಗೊತ್ತಾಗಲ್ಲ, ಅವರವರ ಜ್ಞಾನ ಅವರವರಿಗೆ ಗೊತ್ತಾಗಬೇಕೆ ಹೊರತು ಇನ್ನೊಬ್ಬರಿಗೆ ಏನ್ ಮಾಡಿದ್ರು ಗೊತ್ತಾಗಲ್ಲ. ಹಾಗಾಗಿ ಶರೀರ ಪಾತ್ರವಾಗುವವರೆಗೂ ಆ ಪ್ರಾರಬ್ಧ ಕರ್ಮ ಫಲಭೋಗಕ್ಕೆ ಅಂಗವಾಗಿ ವಿಪರೀತ ಪ್ರತ್ಯಯವನ್ನು ರಾಗಾದಿ ದೋಷಗಳನ್ನು ಕೂಡ ಅಷ್ಟರಮಟ್ಟಿಗೆ ಆ ದೇಹಾದಿಗಳು ಹಾಕೊಂಡೇ ಹಾಕೊಳ್ತೆ, ಅದಿದ್ದೇ ಇರುತ್ತೆ. ಅದ ಹಾಗಾಗಿ ಜನರು ಓ ಅವರು ಜ್ಞಾನಿಗಳು ಬೈದ್ರು,
ಜ್ಞಾನಿಗಳು ಆಸೆ ಪಟ್ಟರು, ಜ್ಞಾನಿಗಳು ಓಡಾಡ್ತಾರೆ, ಜ್ಞಾನಿಗಳು ವ್ಯವಹಾರ ಮಾಡ್ತಾರೆ ಅಂತ ಆರೋಪ ಮಾಡ್ತಿದ್ದಾರೆ ಹೊರತು ಅದು ಜನರ ಆರೋಪವೇ ಹೊರತು ಜ್ಞಾನಿಗಳ ಸ್ವಾನುಭವ ದೃಷ್ಟಿ ಅಲ್ಲ. ಜ್ಞಾನಿಯ ಸ್ವಾನುಭವದ ಕಡೆಯಿಂದ ಹೇಳೋದಾದ್ರೆ ಯಾವಾಗಲೂ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇ ತತ್ವವಿತ್ ಪಶ್ಯನ್ ಶನ್ಯನ್ ಸ್ಪೃಶನ್ ಜಿಗ್ಗನ್ ಅಷ್ಟನ್ ಗಚ್ಚನ್ ಸ್ವಪನ್ ಶ್ವಸನ್ ಫಲಪನ್ ವಿಸಜನ್ ಬೃಣ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಧಾರಯನ್ನ ಆಗಿರ್ತಾನೆ. ಅವನು ನಿರ್ಲಿಪ್ತರಾಗಿ ಅಸಂಗನಾಗಿರ್ತಾನೆ. ಹಾಗಾದ್ರೆ ಇದು ಯಾಕೆ ಇದು ಅಷ್ಟು ಸಹ ಕಂಟಿನ್ಯೂ ಆಗ್ಬೇಕು, ಧ್ಯಾನ ಆದ ಕೂಡಲೇ ಯಾಕೆ ಹೋಗ್ಬಾರ್ದು ಅಂದ್ರೆ ಅದು ಪುಸ್ತಕ ಕೊಡ್ತಾರೆ. ಮುಕ್ತೇಶು ಅದು ಪ್ರವೃತ್ತ ಫಲತ್ವ ತದ್ಧೇತು ಕಸ್ಯ ಕರ್ಮ. ಹೌದಾ, ಒಂದು ಹಣ್ಣನ್ನ ಮಾವಿನ ಹಣ್ಣನ್ನು ಕತ್ತರಿಸ್ಬೇಕು ಅಂತ ಬಾಣ ಬಿಟ್ಟ, ಜೋರಾಗಿ ಎಷ್ಟು ಹೊಡೆದ ಎರಡು ಹೊಡೆದ ಆ ತೊಟ್ಟಿಗೆ ಬಿತ್ತು ಕತ್ತರಿಸೋಯ್ತು, ಮಾವಿನ ಹಣ್ಣು ಬಿತ್ತು. ಆದ್ರೆ ಮಾವಿನ ಹಣ್ಣು ಬಿದ್ದಾಯ್ತು, ನನಗೆ ಮುಂದೆ ಹೋಗೋ ಕೆಲಸ ಇಲ್ಲ ಅಂತ ಹೇಳಿ ಬಾಣ ಏನು ಎಳಿಯಲ್ಲ. ಬಾಣ ಏನ್ ಮಾಡುತ್ತೆ, ತನ್ನ ವೇಗ ಇರೋವರೆಗೂ ಹೋಗ್ತಾನೇ ಇರತ್ತೆ, ಇನ್ನು ಹತ್ತು ಇಪ್ಪತ್ನಾರು ಮುಂದಕ್ಕೆ ಹೋಗ್ಬಿಡತ್ತೆ. ಈಗ ಫ್ಯಾನ್ ಹಾಕಿರ್ತೀಯ ಜೋರಾಗಿ ಆನ್ ಐ ಮಾಡಿ ಆನ್ ಹಾಕ್ತೀಯ ಸೆಕೆ ಅಂತ, ಆಮೇಲೆ ಸಾಕು ಅಂತ ಹೇಳಿ ಆಫ್ ಮಾಡ್ತೀಯ. ಆಫ್ ಮಾಡ್ಕೊಳ್ಳೋ ನಿಲ್ಲಲ್ಲ ಅದು, ಇನ್ನು ಹತ್ತು ಇಪ್ಪತ್ತು ಸೆಕೆಂಡ್ ತಿರುಗ್ತಾನೆ ಇರತ್ತೆ. ಯಾಕೆ ತಿರುಗ್ಬೇಕು, ನಾ ಆಫ್ ಮಾಡ್ಬಿ ತಿರುಗ್ಬೇಕದ ಆಗದೆ ಅದ್ಯಾಕೆ ನಾನು ಸ್ವಿಚ್ ಆಫ್ ಮಾಡೋದು ಮತ್ತೆ ನಿಲ್ಸ್ಕೊಳ್ ತಕ್ಕೊಂಡ್ಬಿಡಿ ಬ್ರೇಕ್ ಹಾಕೊಂಡು ನಿಲ್ತಲ್ವ. ಹಾಗೆಯೇ ತತ್ವಜ್ಞಾನವಾದರೂ ಕೂಡ ಈ ಶರೀರ ಇದೆಯಲ್ಲ ದೇಹೇಂದ್ರ ಮನೋಬುದ್ಧಿ ಏನಿದೆ ಬಿಟ್ಟ ಬಾಣದಂತೆಯೇ ತನ್ನ ಪ್ರಾರಬ್ಧ ಮುಗಿಯುವರೆಗೂ ಅದು ಕ್ಯಾರಿ ಆಗ್ತಾನೇ ಇರತ್ತೆ. ಇನ್ನು ತತ್ವಜ್ಞಾನ ಆದ ಮಾತ್ರಕ್ಕೆ ಆಯುಷ್ಯ ಹೆಚ್ಚಾಗಲ್ಲ, ತತ್ವಜ್ಞಾನವಾಗದೇ ಇದ್ರೆ ಆಯುಷ್ಯ ಕಮ್ಮಿನೂ ಆಗಲ್ಲ. ಆಯುಷ್ಯ ಹೆಚ್ಚಾಗೋದು ಕಮ್ಮಿ ಆಗೋದು ಅದು ಅವರ ಕರ್ಮ ನಿಮಿತ್ತವಾಗಿ ಹೊರತು ಜ್ಞಾನಕ್ಕೂ ದೇಹೇಂದ್ರ ಮನೋಬುದ್ಧಿಗೂ ಏನು ಲಿಂಕ್ ಇಲ್ಲ. ದೇಹೇಂದ್ರ ಮನೋಬುದ್ಧಿಯಲ್ಲಿಯೇ ಜ್ಞಾನವಾಗೋದು ಅಂದ್ರೆ ಜ್ಞಾನ ನಿಶ್ಚಯವಾಗೋದು, ನಿಶ್ಚಯವಾಗೋ ಅಷ್ಟರ ಮಟ್ಟಿಗೆ ಬುದ್ಧಿಯನ್ನ ಸಪೋರ್ಟ್ ಆಗಿ ಇಟ್ಕೊಂಡು ನಿಶ್ಚಯವಾಗುತ್ತಲೇ ದೇಹಾದಿಗಳು ಮೀರಿದವನಾಗ್ಬಿಡ್ತಾನೆ. ದೇಹೇಂದ್ರ ಮನೋಬುದ್ಧಿಗಳನ್ನು ಮೀರಿದವನಾಗಿ ಅಖಂಡವಾದ ಪರಿಪೂರ್ಣವಾದ ಸಚ್ಚಿದಾನಂದ ಸ್ವರೂಪದಲ್ಲಿ ನೆಲೆ ನಿಂತವನಾಗಿ ದೇಹೇಂದ್ರ ಮನೋಬುದ್ಧಿ ಸಂಬಂಧ ರಹಿತನಾಗ್ಬಿಡ್ತಾನೆ. ಇನ್ನು ದೇಹೇಂದ್ರ ಮನೋಬುದ್ಧಿಗಳು ವ್ಯವಹಾರ ದೃಷ್ಟಿಯಿಂದ ಮೊದಲಿನಂತೆಯೇ ಅವನು ಕಪ್ಪಾಗಿದ್ದು ಕಪ್ಪಾಗೇ ಇರ್ತಾನೆ, ಜ್ಞಾನಿ ಆದರೂ ಬೆಳ್ಳಿಗಿದ್ದೆ ಬೆಳ್ಳಿಯಾಗೇ ಇರ್ತಾನೆ ಹೊರತು ಜ್ಞಾನ ಆಗ್ಬಿಟ್ಟು ಅಂತ ಹೇಳಿ ಬೆಳ್ಳಿಗಾಗ್ಬಿಡೋದು ಅಂದ್ರೆ ಬೆಳ್ಳಿಗಿದ್ದವನು ಕಪ್ಪಾಗ್ಬಿಡೋದು ಅವನು ಕೋಡ್ ಬರೋದು ರಕ್ಕೆ ಬರೋದು ಅದಾಗಲ್ಲ. ಜ್ಞಾನಿಯಾಗಿದ್ದರೆ ಜ್ಞಾನಿಯಾಗುವಾಗ ಅದಕ್ಕೆ ಮುಂಚೆ ಯಾವ ರೀತಿ ಅವನ ದೇಹೇಂದ್ರ ಮನೋಬುದ್ಧಿ ಇರುತ್ತೋ ಅದೇ ರೀತಿ ಇರುತ್ತೆ, ಹಾಗೆ ಅವನು ವ್ಯವಹಾರ ಮಾಡ್ತಿರ್ತಾನೆ. ದೇಹದ ಒಂದು ಪ್ರಕೃತಿ ಸ್ವಭಾವ ಏನು ಚೇಂಜ್ ಆಗಲ್ಲ, ಅಂದ್ರೆ ಶೀತ ನೆಗಡಿ ಇತ್ಯಾದಿಗಳು ಉಷ್ಣಾದಿಗಳು ಉಷ್ಣ ಅದಲ್ಲೇನು ಚೇಂಜ್ ಆಗಲ್ಲ. ಜ್ಞಾನಿ ಆಗ್ಬಿಟ್ಟು ನೀವು ಚಕ್ರಿ ಕೊಡಬಾಡಿಸಿದ್ರೆ ನೆಗಡಿ ಆಗ್ಬಾರ್ದು ಅಂತ ಏನಿಲ್ಲ. ಚಕ್ರಿ ಕೊಡಬಾಡಿಸಿದ್ರಿಗೆ ನೆಗಡಿ ಆಗ್ತಿದ್ರೆ ಜ್ಞಾನಿ ಆಗ್ಬೇಕು ತಿಂದು ನೆಗಡಿ ಆಗತ್ತೆ. ಶರೀರ ಧರ್ಮ ಅದು. ಹಾಗಾಗಿ ಬಿಟ್ಟ ಬಾಣದಂತೆಯೇ ಅದು ಪ್ರಾರಬ್ಧ ಕರ್ಮ ಮುಗಿಯುವವರೆಗೂ ತತ್ವಜ್ಞಾನವಾದರೂ ಆ ಶರೀರೇಂದ್ರಿಯ ಮನೋಬುದ್ಧಿಗಳು 80-90 ಎಷ್ಟು ವರ್ಷ ಇರ್ತಾನೋ, ಇಲ್ಲ ನಮ್ಮ ಮಹರ್ಷಿಗಳು 66-62 ಹೌದು ಅಂತಾರೆ, ಎಷ್ಟಕ್ಕೋ ಅವರು ಅಲ್ಲಿವರೆಗೂ ಜ್ಞಾನ ಅವರಿಗೆ 16 ವರ್ಷಕ್ಕೆ ಆಗಿತ್ತು ಅಂತಾರೆ. 16 65 ಇರ್ಬೇಕಾಯ್ತು, ಪರಮಂಶರು ಇರ್ಬೇಕಾಯ್ತು, ನಮ್ಮ ಸ್ವಾಮಿ ಇರ್ಬೇಕಾಯ್ತು, ಮಹಾರಾಜ ಇರ್ಬೇಕಾಯ್ತು, 68 ವರ್ಷ ಇದ್ದು ಮಹಾರಾಜರು, ಅದು ಜ್ಞಾನ ಆಗಿದ್ದು 68 ವರ್ಷಕ್ಕೆ ಇದೆಯಾ ಸತ್ತಾದಾಗ. ಹಾಗೇನಿಲ್ಲ, ಜ್ಞಾನವಾಗೋದಕ್ಕೂ ದೇಹೇಂದ್ರ ಮನೋಬುದ್ಧಿಗಳು ಕಂಟಿನ್ಯೂ ಆಗೋದಕ್ಕೂ ಏನು ಸಂಬಂಧ ಇಲ್ಲ. ಬಿಟ್ಟ ಬಾಡದಂತೆ ದೇಹೇಂದ್ರ ಮನೋಬುದ್ಧಿ ಮುಂದುವರಿತಾ ಇರುತ್ತೆ. ಜ್ಞಾನ ಪಾಡಿಗೆ ಇವನ ಪ್ರಯತ್ನದ ತತ್ವಜ್ಞಾನ ಒಂದು ದಿವಸ ಎದ್ಕೊಳ್ಳುತ್ತೆ. ಅವರು ಇವನ ಪುರುಷ ಪ್ರಯತ್ನದ ಮೇಲೆ ನಿಂತಿರೋದು ಜ್ಞಾನ, ದೇಹೇಂದ್ರ ಮನೋಬುದ್ಧಿ ಪ್ರಾರ್ಥಕರ ಮೇಲೆ ನಿಂತಿರೋದು. ಪ್ರಾರ್ಥಕರ ಮೇಲೆ ನಿಂತಿರೋದಕ್ಕೂ ಪುರುಷ ಪ್ರಯತ್ನದ ಆಗೋದಕ್ಕೂ ಸಂಬಂಧ ಏನಿದೆ? ಪುರುಷ ಪ್ರಯತ್ನದಿಂದ ತತ್ವಜ್ಞಾನ ಆಗೋದು, ಪ್ರಾರ್ಥಕರ್ಮದಿಂದ ದೇಹೇಂದ್ರ ಮನೋಬುದ್ಧಿ ಕ್ಯಾರಿ ಆಗೋದು, ಅದ ಮಾಡಿದ್ರೆ ಅದಾಗ್ತಾನೆ ಇರುತ್ತೆ. ನಿಮ್ಮ ಪ್ರಯತ್ನದಿಂದ ನೀವು ತತ್ವಜ್ಞಾನ ಪಡ್ಕೊಳ್ತೀರಾ, ನೀವು ಪಡ್ಕೊಳ್ದೆ ಹೋದ್ರು ಹಾಗೆ ಇರುತ್ತೆ. ನಿಮ್ಗೇನೋ ಲೆಕ್ಕ ತಿಳ್ಕೊತೀರಾ, ವ್ಯಾಕರಣ ತಿಳ್ಕೊತೀರಾ, ಅದಕ್ಕೂ ಪ್ರಾರ್ಥಕರ್ಮಕ್ಕೂ ಸಂಬಂಧ ಏನು? ಹಾಗೆ ತತ್ವಜ್ಞಾನ ನೀವು ಪ್ರಯತ್ನ ಪಟ್ಕೊಂಡು ಪಡ್ಕೊಂಡಂತ ಒಂದು ವಿಶೇಷ, ಅದನ್ನ ಮಾಡ್ಕೊಂಡ್ರೆ ಆ ಪಡ್ಕೊಂಡಂಥವನಿಗೆ ಅನುಭವ ಆಗತ್ತೆ. ಹೌದು, ನಾನು ಎಂದೆಂದಿಗೂ ಬದ್ಧನಲ್ಲದ, ಕರ್ತೃಭೋಕ್ತವಲ್ಲದ, ಸಂಸಾರಿ ಅಲ್ಲದ, ಅಖಂಡವಾದ ಪರಿಪೂರ್ಣ ಪರಬ್ರಹ್ಮವೇ ಎಂದು ಅನುಭವ ಆಗಿ ಸೆಟ್ಲ್ ಆಗಿ ಮುಕ್ತನಾಗ್ತಾನೆ. ಅವನಿಗೆ ಆನಂದ ವ್ಯವಹಾರ ಆನಂದ ಅನ್ನೋದು ತಪ್ಪು, ಆನಂದ ಆಗೋ ವರ್ಬಲ್ ಫಾರ್ಮ್ ಅಲ್ಲ ಅದು, ಆನಂದ ಅದು ಆನಂದವೇ ಸ್ವರೂಪ ಅದು. ಹಾಗಾಗಿ ಅಷ್ಟು ಮಟ್ಟಿಗೆ ಆ ಪ್ರಾರ್ಥ ಕರ್ಮ ಹಾಕೊಂಡೇ ಹಾಕೊಂಡು ಬಿಟ್ಟಬಾರದಂತೆಯೇ ಆ ಕರ್ಮವು ಆ ಪ್ರವೃತ್ತ ಫಲವಾದದ್ದಾದ್ರಿಂದ ಅದನ್ನು ಕೊಡ್ತಾನೇ ಇರುತ್ತೆ. ಸಾಕು, ನಾಳೆ ಮುಂದೆ ಕೇಳೋಣ.
ಓಂ ಶಾಂತಿ ಶಾಂತಿ ಶಾಂತಿ.